ಈ ಚಕ್ಕೆ ಲವಂಗ ಮತ್ತು ಮೆಣಸು ಇನ್ನೂ ಮಸಾಲೆ ಐಟಮ್ಸ್ ಏನಿದೆ ಅದನ್ನೆಲ್ಲ ಮಿಕ್ಸ್ ಮಾಡಿದ್ರೆ ಯಾವ ಥರ ಸ್ಮೆಲ್ ಬರುತ್ತೆ ಆ ಥರ ಸ್ಮೆಲ್ ಇದೆ, ಸಖತ್ತಾಗಿದೆ. ಇದು ಹೂವಾಗಿ ಆಲ್ರೆಡಿ ಕಾಯಾಗಿದೆ ನೋಡಿ, ಇಲ್ಲೆಲ್ಲ ಇದೆ ನೋಡಿ, ಇಲ್ಲೆಲ್ಲ ಬಿಟ್ಟಿದೆ. ಇದನ್ನು ನಾವು ಜ್ಯೂಸ್ ಮಾಡ್ಕೊಂಡು ಕುಡಿತೀವಿ. ಪರ್ಪಲ್ ಕಲರ್ ಇರುತ್ತೆ ಒಳಗೆ. ಮಾರ್ಕೆಟಿಂದ ಆಯಿಲ್ ತರಲ್ಲ, ಈ ಸನ್ ಪ್ಯೂರು ಸನ್ ಗೋಲ್ಡ್ ಎಲ್ಲ ಏನಿದೆ ಆ ಥರ ಸನ್ಫ್ಲವರ್ ಆಯಿಲ್ಲು ಅಥವಾ ಡಿಸ್ಟರ್ಬ್ ಆಗ್ತಿದೆಯಾ, ಏನೆಲ್ಲ ಪ್ಯೂರೆಸ್ಟ್ ಫಾರ್ಮಲ್ಲಿ ಸಿಗುತ್ತೆ ಅದನ್ನು ತಿನ್ನೋದಕ್ಕೆ ಕುಡಿಯೋದಕ್ಕೆ ಟ್ರೈ ಮಾಡಿ. ತಿನ್ನುವಂಥ ಐಟಮ್ಸ್ನ ಎಕ್ಸಾಂಪಲ್ ನೋಡೋದಾದರೆ ಎಳ್ನೀರು 30-35 ರೂಪಾಯಿಗೆ ಸಿಗುತ್ತೆ. ಹಾಯ್ ಹಲೋ ನಮಸ್ಕಾರ, ಮಿಸ್ಟರ್ ಚಾಲುಕ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ಆ್ಯಕ್ಚುಲಿ ವಂಡರ್ಲಾ ವ್ಲಾಗ್ ಮಾಡಿ ಆಲ್ಮೋಸ್ಟ್ 1.5 ತಿಂಗಳಾಗೋಯ್ತು. ಈ ಮಂತ್ ಅಂದರೆ ಮಾರ್ಚ್ನಲ್ಲಿ ಗೋವಾಗೆ ಹೋಗೋ ಪ್ಲ್ಯಾನ್ ಇತ್ತು, ಸೊ ಒಳ್ಳೆ ವೀಡಿಯೋಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಬಟ್ ಎಲ್ಲ ಗ್ಯಾಂಗಲ್ಲಿ ಇರ್ತಾರಲ್ಲ ಲಾಸ್ಟ್ ಮೂಮೆಂಟಲ್ಲಿ ಕೈ ಎತ್ತವರು, ನನ್ನ ಗ್ಯಾಂಗಲ್ಲಿ ಇರೋರೆಲ್ಲ ಆಲ್ಮೋಸ್ಟ್ ಅಂಥವ್ರೇ ಲಾಸ್ಟ್ ಮೂಮೆಂಟಲ್ಲಿ ಜೈ ಅಂದ್ಬಿಟ್ರು. ಇವತ್ತು ನೈಟ್ ಹೋಗಬೇಕು, ಮಾರ್ನಿಂಗ್ ಆಗಲ್ಲ ಅಂತ ಅಂತ ಕ್ಯಾನ್ಸಲ್ ಮಾಡಾಕಿದ್ರು. ಸೊ ನೆಕ್ಸ್ಟ್ ಮಂತಿಗೆ ಪ್ಲ್ಯಾನ್ ಇದೆ, ನೋಡೋಣ. ಹೋದರೆ ಮಾತ್ರ ಒಳ್ಳೆ ವೀಡಿಯೋಸ್ ಬರುತ್ತೆ, ಸೊ ಅದನ್ನು ಅವಾಗ ಮಾತಾಡ್ತೀನಿ. ಇವತ್ತು ವೀಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ, ಇವತ್ತು ನಮ್ಮ ತೋಟನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ನಮ್ಮ ತೋಟದಲ್ಲಿ ಬಾಳೆ, ತೆಂಗು ಮತ್ತು ಅಡಿಕೆ ಇದೆ. ಸೊ ಅದರಲ್ಲೇನು ಸ್ಪೆಷಾಲಿಟಿ ಇದೆ ಅಂತ ನೀವು ಕೇಳ್ಬೋದು. ಸ್ಪೆಷಾಲಿಟಿ ಇದೆ, ಒಂದು 100 ಟೈಪ್ ಫ್ರೂಟ್ ಪ್ಲ್ಯಾಂಟ್ಸ್ನ ಹಾಕಿದ್ದೀನಿ, ಅಂದರೆ ಹಣ್ಣಿನ ಗಿಡಗಳನ್ನ ಹಾಕಿದ್ದೀನಿ. ಅದರಲ್ಲಿ ಒಂದು 30% ಹೋಗಿದೆ, ಯಾಕಂದರೆ ಲಾಸ್ಟ್ ಇಯರ್ ತುಂಬ ಮಳೆ ಆಗೋಯಿತು, ಫ್ಲಡ್ಡಿಂಗ್ ಆಯಿತು, 4 ತಿಂಗಳು ನೀರು ನಿಂತ್ಕೊಂತು ತೋಟದಲ್ಲಿ. ಸೊ ಗಿಡಗಳು ಹೋದವು. ಸೊ ಯಾವುದೆಲ್ಲ ಇದೆ ಅದನ್ನು ನಿಮಗೆ ತೋರಿಸ್ತೀನಿ. ಎಲ್ಲ ಗಿಡನೂ ಕವರ್ ಮಾಡೋದಕ್ಕಾಗಲ್ಲ, ಯಾಕಂದರೆ ವೀಡಿಯೋಲ್ಲಂತೂ ತುಂಬ ಜಾಸ್ತಿ ಆಗಿಬಿಡುತ್ತೆ. ಯಾವುದೆಲ್ಲ ಹೂ ಬಿಟ್ಟಿದೆ ಮತ್ತು ಕಾಯಿ ಬಿಟ್ಟಿದೆ ಅಂಥದನ್ನು ನಿಮಗೆ ತೋರಿಸ್ತೀನಿ. ನೆಕ್ಸ್ಟು ಯಾವುದೆಲ್ಲ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀನಿ. ಮತ್ತು ನಮ್ಮ ತೋಟದಲ್ಲಿ ಯಾವುದೆಲ್ಲ ಇದುವರೆಗೂ ಹಣ್ಣು ಬಿಟ್ಟಿದೆ ಮತ್ತು ಫ್ಲವರ್ಸ್ ಬಿಡ್ತಿದೆ ಅದನ್ನೆಲ್ಲ ನಾನು ಫಾರ್ಮ್ ಸ್ಕಲ್ಪ್ಟರ್ ಅಂತ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ಅದರಲ್ಲಿ ಹಾಕ್ತಿರ್ತೀನಿ. ಸೊ ಅದನ್ನು ಈಗಲೇ ಫಾಲೋ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಇನ್ನು ನನಗೆ ಹಣ್ಣಿನ ಗಿಡಗಳು ಹಾಕಬೇಕು ಅಂತ ಚಿಕ್ಕಡೋದಿಂದ ತುಂಬ ಇಷ್ಟ ಇತ್ತು, ತುಂಬ ಆಸೆ ಇತ್ತು. ಸೊ ನಾನು ಮೊದಲ ಗಿಡ ಯಾವ್ದು ಹಾಕಿದ್ದಂದರೆ ಇಲ್ಲಿ ನನ್ನ ಹಿಂದೆ ಇದೆ ನೋಡಿ, ಜಂಬು ನೇರಳೆ ಗಿಡ. ಇದನ್ನು ಹಾಕಿದ್ದು ನಾನು 5ನೇ ಕ್ಲಾಸ್ನಲ್ಲಿದ್ದಾಗ. ನಮ್ಮೂರಿನ ರೋಡ್ ಏನಿದೆ ಅದರ ಪಕ್ಕ ಕೆರೆ ಏರಿ ಇದೆ, ಅದನ್ನು ಕ್ಲೀನ್ ಮಾಡಿ ಫುಲ್ಲು ಗಿಡಗಳನ್ನ ಹಾಕಿದರು ರೋಡ್ ಸೈಡ್ನಲ್ಲಿ, ಒಂದು 100 ಗಿಡ ಹಾಕಿದರು. ಸೊ ಹಾಕಿದ್ದು ನೆಕ್ಸ್ಟ್ ಡೇನೆ ನಾನು ನನ್ನ ತಂಗಿ ಹೋಗಿ ಬೆಳಗ್ಗೆ ಹೋಗಿ 2 ಜಂಬು ನೇರಳೆ ಗಿಡಗಳನ್ನ ಕಿತ್ಕೊಂಡು ಹಂಗೆ ಕಿತ್ಕೊಂಡು ತೊಗೊಂಬಂದು ಇಲ್ಲಿ ಹಾಕಿದ್ವಿ. ಹಾಕಿದ್ರಲ್ಲಿ ಒಂದು ಹೋಯ್ತು, ಒಂದು ಬೆಳೆದಿದೆ. ಬಟ್ ಯಾವತ್ತು ನಾವು ಗಿಡನ ಕಿತ್ಕೊಂಬಂದು ಹಾಕಿದ್ವಿ ಆವತ್ತು ಸ್ಕೂಲ್ಗೆ ಹೋಗಿ ಬಂದ ಮೇಲೆ ಈವ್ನಿಂಗ್ ನೋಡಿದ್ರೆ ಅಲ್ಲಿ ಹಾಕಿದಂಥ 100 ಗಿಡದಲ್ಲಿ ನಾವು 2 ಕಿತ್ತಿದ್ವಿ. ಬಟ್ ಇನ್ನು ಮಿಕ್ಕಿದ್ವಲ್ಲ ಆ ಗಿಡಗಳಲ್ಲಿ ಒಂದು ಗಿಡ ಇಲ್ಲ, ಎಲ್ಲ ಕಿತ್ತು ಕಿತ್ತು ಅಲ್ಲೇ ಬಿಟ್ಟಿದ್ರು. ಏನಕ್ಕೆ ಹಾಕಿದ್ರೋ ಏನಕ್ಕೆ ಕಿತ್ತರೋ ಗೊತ್ತಿಲ್ಲ. ನಾನಂತೂ ಕಿತ್ಕೊಂಬಂದು ಒಂದನ್ನಾದರೂ ಬೆಳೆಸಿದ್ದೀನಿ. ಮತ್ತು ಇದು ಲಾಸ್ಟ್ 4 ಇಯರ್ಸಿಂದ ಹಣ್ಣು ಬಿಡ್ತಿದೆ, ಯಾವಾಗಲೂ ತುದಿನಲ್ಲಿ ಬಿಡುತ್ತೆ, ಕೆಳಗೆ ಬಿಡೋದಿಲ್ಲ. ಅಕ್ಕಿಗಳಿಗೆ ಮಾತ್ರ ಹಬ್ಬ, ನಾವು ಬಿದ್ದಿದ್ದನ್ನ ಹಾಯ್ಕೊತಿಂತೀವಿ ಅಷ್ಟೇ. ಇನ್ನು ಇದು ಸಖತ್ ದಟ್ಟವಾಗಿದೆ ಗಿಡ ಮಾತ್ರ. ಸೊ ನೋಡಿ ಕಾಣುತ್ತೆ, ಹತ್ತೋದು ತುಂಬ ಕಷ್ಟ ಇದನ್ನು. ಮತ್ತು ಮೇಲೆ ಜೇನುಗೂಡೆಲ್ಲ ಇಟ್ಟಿದೆ, ಸೊ ಒಂದು 2-3 ಸಲ ಹತ್ತಿದ್ದೀನಿ, ಈಗ ಹತ್ತಕ್ಕೋಗಲ್ಲ, ರಿಸ್ಕೆಲ್ಲ ಬೇಡ ಅಂತೇಳಿ. ಸೊ ಇದು ನಾನು ಹಾಕಿದಂಥ ಮೊದಲ ಹಣ್ಣಿನ ಗಿಡ. ಸೊ ಇಲ್ಲಿ 2-3 ಗಿಡ ಇದೆ, ಇನ್ನು ಇದ್ದಿದ್ದೆಲ್ಲ ನನ್ನ ಬ್ಯಾಕ್ ಸೈಡ್ ತೋಟ ಏನು ಕಾಣ್ತಿದೆ ಅಲ್ಲಿದೆ, ಅದನ್ನೆಲ್ಲ ತೋರಿಸ್ತೀನಿ. ಇಲ್ಲಿ ಮೊದಲನೇದಾಗಿ ಆಲ್ ಸ್ಪೈಸ್ ಗಿಡ ಇದೆ. ಸೊ ಇದು ಮಸಾಲೆ ಐಟಮ್, ಇದು ಆ್ಯಕ್ಚುಲಿ ಲಕ್ಷ್ಮಣ ಫಲ ಅಂತ ನಾನು ಅಂದ್ಕೊಂಡಿದ್ದೆ, ಇದು ಹೂವಾಗಿ ಕಾಯಿ ಬಿಟ್ಟಾಗಲೇ ಗೊತ್ತಾಗಿದ್ದು ಇದು ಆಲ್ ಸ್ಪೈಸ್ ಅಂತ. ಸೊ ಇದ್ರ ಎಲೆ ಏನಿದೆ ಸಖತ್ತು ಸ್ಮೆಲ್ ಇರುತ್ತೆ. ಈ ಚಕ್ಕೆ ಲವಂಗ ಮತ್ತು ಮೆಣಸು ಇನ್ನೂ ಮಸಾಲೆ ಐಟಮ್ಸ್ ಏನಿದೆ ಅದನ್ನೆಲ್ಲ ಮಿಕ್ಸ್ ಮಾಡಿದ್ರೆ ಯಾವ ಥರ ಸ್ಮೆಲ್ ಬರುತ್ತೆ ಆ ಥರ ಸ್ಮೆಲ್ ಇದೆ, ಸಖತ್ತಾಗಿದೆ. ಇದನ್ನು ಬಿರಿಯಾನಿಗೆ ಮತ್ತು ಪಲಾವ್ಗೆ ಯೂಸ್ ಮಾಡ್ಬೋದು, ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ, ಒಳ್ಳೆ ಅರೋಮಾ ಅಂದರೆ ಸ್ಮೆಲ್ ಸಖತ್ತಾಗಿ ಬರುತ್ತೆ ತಿಂಡಿದು. ಮತ್ತು ಇದರಲ್ಲಿ ಹೂವಾಗಿದೆ, ಇಲ್ಲಿ ನೋಡ್ಬೋದು ವೈಟ್ ಕಲರ್ ಹೂವಾಗಿದೆ, ಮತ್ತು ಇದರಲ್ಲಿ ಕಾಯಿ ಬಿಟ್ಟು ಬ್ಲ್ಯಾಕ್ ಕಲರಲ್ಲಿ ಹಣ್ಣಾಗುತ್ತೆ. ಇದನ್ನು ಗಂಧ ಮೆಣಸು ಅಂತ ಕೂಡ ಯೂಸ್ ಮಾಡ್ತಾರೆ. ಇದು 2 ಪ್ಲ್ಯಾಂಟ್ ಇದೆ, ಸೊ ಇಲ್ಲೊಂದಿದೆ ನೋಡ್ಬೋದು, ಇದರಲ್ಲೂ ಕೂಡ ಹೂವಾಗಿದೆ ಆಗಲೇ. ಮತ್ತು ಇಲ್ಲಿರೋದು ವಾಟರ್ ಆ್ಯಪಲ್ ಗಿಡ, ಗಿಡ ಚೆನ್ನಾಗಿ ಬಂದಿದೆ. ಮತ್ತು ಇಲ್ಲಿರೋದು ಯಾವುದೋ ಹಕ್ಕಿಯ ವರಪ್ರಸಾದ, ಇದು ನೋಡಿ ಇಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತ. ಇದು ಗಸಗಸೆ ಗಿಡ, ಇಂಗ್ಲೀಷ್ನಲ್ಲಿ ಜಮೈಕನ್ ಚೆರ್ರಿ ಅಂತ ಹೇಳ್ತಾರೆ. ಈ ಗಿಡ ರೋಡ್ ಸೈಡ್ನಲ್ಲಿ ಸಿಕ್ಕಿದ್ರೆ ಮಾತ್ರ ನಾವು ಹಣ್ಣನ್ನು ಕಿತ್ಕೊಂಡು ತಿಂದೇ ಇರ್ತೀವಿ. ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಜನ ಇದನ್ನು ಇಷ್ಟಪಡ್ತಾರೆ, ನನಗೂ ತುಂಬ ಇಷ್ಟ, ಎಲ್ಲಿ ಸಿಕ್ಕಿದ್ರು ಬಿಡಲ್ಲ, ಕಿತ್ಕೊಂಡು ತಿಂತೀನಿ. ಇದರದ್ದು ಎಷ್ಟು ಆಯುರ್ವೇದಿಕ್ ಬೆನಿಫಿಟ್ಸ್ ಇದೆ ಅಂತಂದರೆ ನಿಜವಾಗ್ಲೂ ತುಂಬ ಜನಕ್ಕೆ ಗೊತ್ತಿಲ್ಲ ಇದ್ರ ಬಗ್ಗೆ. ಇದ್ರ ಎಲೆ ಆಗಿರ್ಬೋದು, ಇದ್ರ ಹೂ, ಮತ್ತು ಇದರಲ್ಲಿರುವಂಥ ಹಣ್ಣು ಕೂಡ ವಿತೌಟ್ ನೋಯಿಂಗ್ ನಾವು ಇದನ್ನು ತಿಂತಿದ್ದೀವಿ. ಈ ಹಣ್ಣೇನಿದೆ ಇದು ಶೀತಕ್ಕೆ, ನೆಗಡಿಗೆ, ಕೆಮ್ಮಿಗೆ, ಮತ್ತು ಜ್ವರಕ್ಕೆ ತುಂಬ ಒಳ್ಳೆಯದು. ಮತ್ತು ಈ ಎಲೆ ಏನಿದೆ ಇದು ಕೂಡ ಅಷ್ಟೇ, ಕಷಾಯ ಮಾಡ್ಕೊಂಡು ಕುಡಿದ್ರೆ ಹೊಟ್ಟೆ ನೋವಿಗೆ ಮತ್ತು ಜ್ವರಕ್ಕೆ ತುಂಬ ಒಳ್ಳೆಯದಿದು ನೋಡಿ, ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತ. ಮತ್ತು ಇದ್ರದ್ದು ಎಲೆ ಸಿಕ್ಕಿದ್ರೆ ಕಷಾಯ ಮಾಡ್ಕೊಂಡು ಕುಡೀರಿ, ಮತ್ತು ಹಣ್ಣು ಸಿಕ್ಕಿದ್ರೆ ತಿನ್ನಿ. ನಮ್ಮ ಮನೆಯಲ್ಲಿ ಈ ಹಣ್ಣನ್ನು ಯೂಸ್ ಮಾಡಿ ಜ್ಯೂಸ್ ಮಾಡಿ ಕುಡಿದಿದ್ದೀವಿ, ಮತ್ತು ಈವನ್ ಜ್ಯಾಮ್ ಟ್ರೈ ಮಾಡಿದ್ದೀವಿ, ಚೆನ್ನಾಗಿರುತ್ತೆ. ಇನ್ನು ನಾನು ಹಾಕಿರುವಂಥ ಪ್ರತಿಯೊಂದು ಹಣ್ಣಿನ ಗಿಡದ ಬಗ್ಗೆನೂ ರಿಸರ್ಚ್ ಮಾಡಿ ಹಾಕಿರೋದು, ಅಂದರೆ ಸಾಯಿಲ್ ಪಿ ಎಚ್ ಆಗಿರಬೇಕು ಮತ್ತು ಫರ್ಟಿಲೈಸರ್ಸ್ ಏನು ಕೊಡಬೇಕು ಎಲ್ಲ ಪ್ರತಿಯೊಂದು ರಿಸರ್ಚ್ ಮಾಡಿದ್ದೀನಿ. ಬಟ್ ಸ್ಟಿಲ್ ಯಾವುದೆಲ್ಲ ನಮ್ಮ ನೆಲಕ್ಕೆ ಬರಲ್ಲ ಅಂತ ಇತ್ತು ಅಂಥ ಗಿಡಗಳನ್ನೂ ಹಾಕಿದ್ದೀನಿ, ಅದು ಚೆನ್ನಾಗಿ ಬಂದಿದೆ. ಯಾವುದೆಲ್ಲ ನಮ್ಮ ನೆಲಕ್ಕೆ ಬರುತ್ತೆ ಅಂತ ಅಂದ್ಕೊಂಡೆ ಅಂಥ ಗಿಡಗಳು ಬಂದಿಲ್ಲ ಚೆನ್ನಾಗಿ.
ಇನ್ನು ಇಲ್ಲಿ ಒಂದು ಅಮಟೆಕಾಯಿ ಗಿಡ ಇದೆ. ಸೊ ಅಮಟೆಕಾಯಿ ನಿಮಗೆ ಗೊತ್ತಿರುತ್ತೆ ಉಪ್ಪಿನಕಾಯಿಗೆ ತುಂಬ ಯೂಸ್ ಮಾಡ್ತಾರೆ, ನನ್ನ ಫೇವ್ರೆಟ್ ಉಪ್ಪಿನಕಾಯಿ ಇದು ನೋಡಿ. ಬರೀ ಕಡ್ಡಿ ಕಾಣ್ತಿದೆ ಅಂತ ಅನ್ಕೊತೀನಿ, ಯಾಕಂದರೆ ಹೇಳಿದ್ನಲ್ಲ ತುಂಬ ಮಳೆ ಆಗಿ ಇಲ್ಲೆಲ್ಲ ನೀರು ಲೋಡ್ ಆಗಿಬಿಟ್ಟಿತ್ತು ಪೂರ್ತಿ ಇಲ್ಲೆಲ್ಲ. ಸೊ ಆದ್ದರಿಂದ ಎಲೆ ಎಲ್ಲ ಉದುರೋಗಿತ್ತು, ಒಣಗೋಗುತ್ತೆ ಅಂತ ಅಂದ್ಕೊಂಡ್ವಿ, ಬಟ್ ಬದುಕು ಉಳಿದಿದೆ. ಬದುಕೋದ್ರ ಜೊತೆ ಎಲ್ಲೆಲ್ಲಿ ಚಿಗುರು ಬಂತು ಅಲ್ಲೆಲ್ಲ ಹೂವಾಯಿತು, ಮತ್ತು ಕಾಯಿ ಕೂಡ ಬಿಟ್ಟಿದೆ ನೋಡಿ, ಕಾಣ್ತಿದೆ ಫುಲ್ಲು ಎಲ್ಲಿ ನೋಡಿ, ಇಲ್ಲೆಲ್ಲೆಲ್ಲಿ ಚಿಗುರಿದೆ ಅಲ್ಲೆಲ್ಲ ಕಾಯಾಗಿದೆ ನೋಡಿ, ಇಲ್ಲೆಲ್ಲ ಇದೆ ಕಾಯಿ. ಸೊ ಈ ಸಲ ಅಂತೂ ಭರ್ಜರಿಯಾಗಿ ಬಿಡುತ್ತೆ. ಸೊ ಭರ್ಜರಿಯಾಗಿ ಉಪ್ಪಿನಕಾಯಿ ಇರುತ್ತೆ ನಮ್ಮ ಮನೆಯಲ್ಲಿ. ಮತ್ತು ಇಲ್ಲಿರೋದು ಪಲಾವ್ ಎಲೆ ಗಿಡ, ಪಲಾವ್ಗೆ ಯೂಸ್ ಮಾಡ್ತಾರಲ್ಲ ಅಲ್ಲಿ ತೋರಿಸಿದ್ದು, ನಾನು ಅಲ್ಲೊಂದು ತೋರಿಸಿದ್ನಲ್ಲ ಅದು ಆಲ್ ಸ್ಪೈಸು, ಇದು ಪಲಾವ್ ಎಲೆ. ಇಂಗ್ಲೀಷ್ನೆಲ್ಲ ನಿಮಗೆ ಹೆಸರು ಬಾಯ್ಗೆ ಬರ್ತಿಲ್ಲ. ಸೊ ಇದನ್ನು ಕೂಡ ಯೂಸ್ ಮಾಡ್ತೀವಿ, ಅದನ್ನು ಯೂಸ್ ಮಾಡ್ತೀವಿ. ಸೊ ನಾವು ಅಂಗಡಿಯಿಂದ ತರೋದಿಲ್ಲ, ಇಲ್ಲಿಂದನೇ ಫ್ರೆಶ್ ಆಗಿ ಇಟ್ಕೊಂಡೋಗಿ ಯೂಸ್ ಮಾಡೋದು. ಮತ್ತು ಇದರಲ್ಲಿ ಮುಗ್ಗಾಗಿದೆ ನೋಡಿ, ಇಲ್ಲಿ ಇದರಲ್ಲಿ ಕಾಯಿ ಕೂಡ ಬಿಡುತ್ತೆ. ಇದನ್ನು ಕೂಡ ಮಸಾಲೆ ಐಟಮ್ ಆಗಿ ಯೂಸ್ ಮಾಡ್ಬೋದು. ಇನ್ನು ಆ್ಯಪಲ್ ಗಿಡ ಕೂಡ ಹಾಕಿದ್ದೀನಿ, ಹೇಳಿದ್ನಲ್ಲ 2 ಇಯರ್ಸ್ ಆಯಿತು ಹಾಕಿ ಅಂತ. ಆ್ಯಪಲ್ ಗಿಡಗಳು ಚೆನ್ನಾಗಿ ಬಂದಿತ್ತು, ಅಂದರೆ ಚೆನ್ನಾಗಿ ಬಂದಿತ್ತು ಅಂದರೆ ಬಾಳೆಗಿಡದ ಬುಡಕ್ಕೆ ಹಾಕಿದ್ವು, ಅಂದರೆ ಅದ್ರ ಪಕ್ಕ ಹಾಕಿದ್ವು. ಸೊ ನೆರಳಿತ್ತಲ್ಲ, ಸೊ ಈಸಿಯಾಗಿ ಚೆನ್ನಾಗಿ ಬೆಳ್ಕೊಂಡಿದ್ವು. ಆಲ್ಮೋಸ್ಟ್ ಒಂದು 12-15 ಅಡಿ ಹೋಗಿತ್ತು, ತುಂಬ ಹೈಟ್ ಆಯ್ತು ಅಂತ ನಾನೇ ಕಟ್ ಮಾಡಿದೆ, ಇನ್ನೂ ಬಿಟ್ಟಿಲ್ಲ. ಸೊ ನಾವು ಯಾವ ರೀತಿ ಹಣ್ಣಿನ ಗಿಡಗಳನ್ನ ತೋಟದಲ್ಲಿ ಬೆಳೀತಾ ಇದ್ದೀವಿ ಆ ಟೈಪ್ನಲ್ಲೇ ಬೆಳ್ಳಾವಿ ಹತ್ರ ಒಬ್ಬರು ಬೆಳೆದಿದ್ದಾರೆ, ಆಲ್ಮೋಸ್ಟ್ 10 ವರ್ಷ ಆಗಿದೆ ಅವ್ರು ಹಾಕಿ, ಆಲ್ರೆಡಿ ಫ್ರೂಟಿಂಗ್ ಸ್ಟಾರ್ಟ್ ಆಗಿದೆ. ತುಂಬ ದೊಡ್ಡ ಮರಗಳು, ತುಂಬಾ ವೆರೈಟೀಸ್ ಹಾಕಿದ್ದಾರೆ, ನಾನು ಕೇಳಿಲ್ಲ ಆ ಟೈಪ್ನಲ್ಲಿರುವಂಥ ಫ್ರೂಟ್ಸ್ ಪ್ಲ್ಯಾಂಟ್ಸ್ ಎಲ್ಲ ಇದೆ ಅಲ್ಲಿ. ಅವರೂ 10 ಆ್ಯಪಲ್ ಗಿಡ ಹಾಕಿದ್ರಂತೆ. ಸೊ ತುಂಬ ವರ್ಷ ಆದಮೇಲೂ ಬಿಟ್ಟಿಲ್ಲ ಕಾಯಿ. ಸೊ ಅದಕ್ಕೇ 9 ಗಿಡ ಕಡ್ದಾಕಿ 1 ಗಿಡ ಮಾತ್ರ ಉಳಿಸ್ಕೊಂಡಿದ್ದಾರೆ. ನಾವು ಹೋಗಿದ್ದ ಟೈಮಲ್ಲಿ ನೋಡಿದ್ವಿ, ತುದಿಯಲ್ಲಿ 1 ಗಿಡ ಉಳಿದಿತ್ತಲ್ಲ ಅದರಲ್ಲಿ ಕಾಯಾಗಿತ್ತು. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, 8 ವರ್ಷ ಕಾದು ಕಡ್ದಾಕಿದ್ಮೇಲೆ 1 ಮಾತ್ರ ಕಾಯಿ ಬಿಟ್ಟಿದೆ. ಸೊ ಮತ್ತೆ ಅವ್ರ ಪಾಪ ಪ್ಲ್ಯಾಂಟ್ಸ್ ತರಿಸಿ ಮತ್ತೆ ಹಾಕಿದ್ದಾರೆ ಅದೇ ಜಾಗಕ್ಕೆ. ಸೊ ಇಲ್ಲಿದೆ ನೋಡಿ ಆ್ಯಪಲ್ ಪ್ಲ್ಯಾಂಟು. ಸೊ ಇಲ್ಲಿ ಹೇಳಿದ್ನಲ್ಲ, ಇಲ್ಲಿ ಬಾಳೆ ಇತ್ತು, ಸೊ ನೆರಳಿದ್ದರಿಂದ ಈಸಿಯಾಗಿ ಬೆಳ್ಕೊಂಡಿತ್ತು. ಈಗ ಸ್ವಲ್ಪ ಬಿಸಿಲು ಬಾಳೆ ತೆಗೆದಾಕಿರೋದಕ್ಕೆ ಸ್ವಲ್ಪ ನೆರಳು ಮಾಡೋದಕ್ಕೆ ಏನಾದರೂ ಮಾಡಬೇಕು. ಇದಕ್ಕೆ 4 ಪ್ಲ್ಯಾಂಟ್ಸ್ ಇದೆ. ಇಲ್ಲಿ ಸ್ಯಾಂಥಾಲ್ ಅಂತ ಒಂದು ಗಿಡ ಇದೆ ನೋಡಿ, ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಫುಲ್ಲು ಯೆಲ್ಲೋ ಕಲರ್ ಆಗಿಬಿಟ್ಟಿತ್ತು ಗಿಡ, ಫರ್ಟಿಲೈಸರ್ ಏನೂ ಸಿಕ್ಕಿರಲಿಲ್ಲ ಅನಿಸುತ್ತೆ. ಈ ಸಲ ಫರ್ಟಿಲೈಸರ್ ಕೊಟ್ಟ ಮೇಲೆ ಸ್ವಲ್ಪ ಚೆನ್ನಾಗಿದೆ. ಇಲ್ಲಿರೋದು ನಮ್ಮ ತೋಟದಲ್ಲೇ ಕಾಸ್ಟ್ಲಿಯೆಸ್ಟ್ ಗಿಡ ಇದು, ಕೇಪಲ್ ಅಂತ. ಚೆನ್ನಾಗಿ ಬಂದಿದೆ ಗಿಡ, ಇದರಲ್ಲಿ ಇನ್ನೂ ಫ್ರೂಟಿಂಗ್ ಸ್ಟಾರ್ಟ್ ಆಗಿಲ್ಲ. ಮತ್ತು ಇದು ಕಾಯಿಬಿಟ್ರೆ ಇಲ್ಲಿ ಕಾಂಡ ಏನಿದೆ ಕೊಂಬೆಗಳಲ್ಲಿ ಮತ್ತು ಕಾಂಡದಲ್ಲಿ ಕಾಯಿ ಬಿಡುತ್ತೆ ಇದು. ಮತ್ತು ರಾಂಬುಟಾನ್ ಕೂಡ ಹಾಕಿದ್ದೀನಿ, ಅದು ಚೆನ್ನಾಗಿ ಬಂದಿಲ್ಲ. ಹಾಕಿ 2 ವರ್ಷ ಆದ್ರೂ ಅದು ಯಾವ ಸೈಜ್ ಇತ್ತು ಹಾಕಿದಾಗ ಅದೇ ಸೈಜ್ ಇದೆ. ಮಳೆಗಾಲದಲ್ಲಿ ಚಿಗುರುತ್ತೆ, ಬೇಸಿಗೆನಲ್ಲಿ ಮತ್ತೆ ಒಣಗುತ್ತೆ. ಸೊ ಇದೇ ರಾಂಬುಟಾನು, ಚೆನ್ನಾಗಿ ಬರ್ತಿಲ್ಲ. ಇನ್ನು ಇಲ್ಲಿರೋದು ಅಬ್ಯೂ ಅಂತ, ಚೆನ್ನಾಗಿ ಬಂದಿದೆ ಗಿಡ, ತುಂಬ ಚಿಕ್ಕ ಇತ್ತು ಗಿಡ ಹಾಕಿದಾಗ. ಈ ಸಲ ಇದರಲ್ಲಿ ಮುಗ್ಗಾಗಿ ಹೂವು ಆಗಿತ್ತು ಬಟ್ ಕಾಯಾಗಿಲ್ಲ, ಯಾಕಂದರೆ ಗಿಡ ತುಂಬ ಚಿಕ್ಕ ಇದೆ, ಇನ್ನೂ ಕಾಯಾಗುವಂಥ ಕೆಪಾಸಿಟಿ ಇಲ್ಲ. ಸೊ ಇಲ್ಲಿ ನೋಡ್ಬೋದು ಮುಗ್ಗಿದೆ, ಮತ್ತು ಇಲ್ಲಿ ಹೂವಾಗಿದೆ ನೋಡಿ ಇದು. ಮತ್ತು ಇಲ್ಲಿರೋದು ಪ್ಲಮ್ ಅಂತ, ಸೊ ಇದು ಮಾರ್ಕೆಟಲ್ಲೆಲ್ಲ ಸಿಗುತ್ತೆ, ಡಾರ್ಕ್ ರೆಡ್ ಕಲರ್ ಇರುತ್ತೆ. ಸೊ ಇದು ಕೂಡ ಇನ್ನೂ ಫ್ರೂಟಿಂಗ್ ಸ್ಟಾರ್ಟ್ ಆಗಿಲ್ಲ. ಇನ್ನು 3 ಲಿಚಿ ಗಿಡ ಇದೆ, ಗಿಡಗಳು ಚೆನ್ನಾಗಿ ಬಂದಿದೆ. ಸೊ ನನ್ನ ಪ್ರಕಾರ ಒಂದು 2 ಇಯರ್ಸಲ್ಲಂತೂ ಫ್ರೂಟಿಂಗ್ ಸ್ಟಾರ್ಟ್ ಆಗುತ್ತೆ ಇದು. ಸೊ ಈ ಪ್ರತಿಯೊಂದು ಗಿಡಗಳ ಬಗ್ಗೆ ನಾನು ಫ್ರೂಟಿಂಗ್ ಆದಾಗ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಇದ್ರ ಬೆನಿಫಿಟ್ಸು ಎಲ್ಲದನ್ನು. ಈಗ ಪ್ರತಿಯೊಂದು ತೋರ್ಸೋದಕ್ಕೆ ಆಗೋಲ್ಲ, ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಕೂತ್ಕೊಂಡ್ರೆ ವೀಡಿಯೋಲೇನು ಜಾಸ್ತಿ ಆಗಿಬಿಡುತ್ತೆ. ಇನ್ನು ನಮ್ಮ ತೋಟದಲ್ಲಿ ಒಂದು 1000 ಬ್ಲ್ಯಾಕ್ ಪೆಪ್ಪರ್, ಕರಿಮೆಣಸು, ಕಾಳುಮೆಣಸು ಕೂಡ ಹಾಕಿದ್ವಿ. ನಮ್ಮ ತುಮಕೂರಿನಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ, ಸೊ ಹಾಗಾಗಿ ಬರಲಿಲ್ಲ ಅಷ್ಟು ಚೆನ್ನಾಗಿ. 1000 ಆಗಿದ್ರಲ್ಲಿ ಒಂದು 400 ಹೋಯಿತು ಬಿಸಿಲಿಗೆ. ಇನ್ನು ಲಾಸ್ಟ್ ಇಯರ್ ಫ್ಲಡ್ಡಿಂಗಲ್ಲಿ ನೀರು ನಿಂತ್ಕೊಂತಲ್ಲ, ಸೊ ಅದರಲ್ಲೂ ಅರ್ಧ ಹೋಯಿತು. ಇನ್ನು 200 ಪ್ಲ್ಯಾಂಟ್ಸ್ ಇದೆ, ಈ ಸಲ ಸ್ವಲ್ಪ ಸಿಕ್ಕಿದೆ. ಇನ್ನು ಇಲ್ಲಿರೋದು ಅಂಜೂರ, ಈ ಡ್ರೈ ಫ್ರೂಟ್ ಏನು ತಿಂತೀರ ಅಂಜೂರ, ಅದು ಆ ಗಿಡ ಇದು. ಸೊ ಇದರಲ್ಲಿ ತುಂಬಾ ವೆರೈಟೀಸ್ ಇದೆ. ಇಲ್ಲಿರೋದು ಸ್ವಲ್ಪ ದೊಡ್ಡ ಗಿಡ ಆಗುತ್ತೆ ನೋಡಿ, ಎಷ್ಟು ದೊಡ್ಡದಾಗಿದೆ ಅಂತ. ಒಂದು ರೌಂಡ್ ಎಲ್ಲ ಎಲೆ ಉದುರಿ ಮತ್ತೆ ಚಿಗರಿರೋದು ಎಲೆ ನೋಡಿ, ಎಷ್ಟು ಅಗಲ ಇದೆ ಅಂತ. ಮತ್ತು ಇದು ಬುಡದಲ್ಲಿ ಮಾತ್ರ ಬಿಡುತ್ತೆ ನೋಡಿ, ಅಂದರೆ ಇಲ್ಲೆಲ್ಲ ಬಿಡುತ್ತೆ ನೋಡಿ, ಇಲ್ಲೆಲ್ಲ ಬಿಟ್ಟಿದೆ. ಇದನ್ನು ನಾವು ಜ್ಯೂಸ್ ಮಾಡ್ಕೊಂಡು ಕುಡಿತೀವಿ, ಪರ್ಪಲ್ ಕಲರ್ ಇರುತ್ತೆ ಒಳಗೆ, ಮತ್ತು ಹಾಗೇನು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಲಾಂಗನ್ ಇದೆ, ಲಾಂಗನ್ ಅಂತಲೂ ಹೇಳ್ಬೋದು, ಇಂಗ್ಲೀಷ್ನಲ್ಲಿ ತುಂಬ ಪ್ರೊನೌನ್ಸಿಯೇಷನ್ಸ್ ಇದೆ, ಒಂದೊಂದು ಕಡೆ ಒಂದೊಂದು ರೀತಿ ಯೂಸ್ ಮಾಡ್ತಾರೆ. ಈ ಲಾಂಗನ್ನು ಊಟಿ ಮತ್ತು ಕೇರಳ ಸೈಡಲ್ಲಿ ಜಾಸ್ತಿ ಬೆಳೆಯುತ್ತೆ. ಊಟಿ ಕೇರಳ ಹೋಗಿರ್ತೀರ, ಇದ್ರ ಸೀಸನಲ್ಲಿ ನೀವು ಹೋಗಿದರೆ ತಿಂದಿರ್ತೀರ. ಬ್ರೌನ್ ಕಲರ್ ಇರುತ್ತೆ ಸಿಪ್ಪೆ, ಒಳಗಡೆ ತಿರುಳು ತುಂಬ ಸಾಫ್ಟ್ ಮತ್ತು ಸಖತ್ತು ಸ್ವೀಟ್ ಇರುತ್ತೆ, ಕೋಲ್ಡ್ ಫೀಲ್ ಆಗುತ್ತೆ, ಮತ್ತು ಸೆಂಟರ್ನಲ್ಲಿ ಬೀಜ ಇರುತ್ತೆ. ಸೇಮ್ ಲಿಚಿ ಟೈಪು, ಲಿಚಿ ಔಟ್ಸೈಡ್ ರ್ಯಾಪ್ ಏನಿದೆ ಅಂದರೆ ಸಿಪ್ಪೆ, ಅದು ರೆಡ್ ಕಲರ್ ಇರುತ್ತೆ, ಇದು ಬ್ರೌನ್ ಕಲರ್ ಇರುತ್ತೆ. ಲಿಚಿ ಅಷ್ಟು ಸೈಜ್ ಬರೋಲ್ಲ, ಸ್ವಲ್ಪ ಚಿಕ್ಕ. ಸೇಮ್ ರಾಂಬುಟಾನು ಇದೇ ಟೈಪಲ್ಲಿ ಇರುತ್ತೆ, ಅಂದರೆ ಲಿಚಿ ಟೈಪಲ್ಲೇ ಕೂದಲಿರುತ್ತೆ ರಾಂಬುಟಾನ್ಗೆ. ಸೊ ಇಲ್ಲಿದೆ ನೋಡಿ ಗಿಡ, ಇದೆ ಲಾಂಗನ್, ತುಂಬ ಚೆನ್ನಾಗಿ ಬಂದಿದೆ ಗಿಡ ಮಾತ್ರ. 4 ಗಿಡ ಇದೆ, ಮತ್ತು ಅಲ್ಲೊಂದಿದೆ ನೋಡಿ ಇದು.
ಇಲ್ಲಿ ಕಾಣ್ತಿದೆಯಲ್ಲ ಇದು. ಸೋ ನಾಲ್ಕು ಗಿಡ ಇದೆ, ಎಲ್ಲದೂ ಚೆನ್ನಾಗಿ ಬಂದಿದೆ. ನನ್ನ ಪ್ರಕಾರ ನೆಕ್ಸ್ಟ್ ಇಯರ್ ಇಲ್ಲ ಅದರ ನೆಕ್ಸ್ಟ್ ಇಯರ್ ಅಂತೂ ಫ್ರೂಟಿಂಗ್ ಸ್ಟಾರ್ಟ್ ಆಗಲೇಬೇಕು. ಮತ್ತು ಇಲ್ಲಿರೋದು ಸ್ಟಾರ್ ಫ್ರೂಟ್, ಕೊಬ್ಬರಿಕಾಯಿ ಅಂತ ಹೇಳ್ತಾರೆ ಕನ್ನಡದಲ್ಲಿ, ಇಂಗ್ಲೀಷ್ನಲ್ಲಿ ಸ್ಟಾರ್ ಫ್ರೂಟ್ ಅಂತಾರೆ. ಇಲ್ಲಿ ನಮ್ಮ ತೋಟದಲ್ಲಿ ಒಂದು ನಾಲ್ಕು ಗಿಡ ಹಾಕಿದ್ದೀನಿ, ಎಲ್ಲದರಲ್ಲೂ ಹುಳಿ. ಒಂದು ಗಿಡ ಮಾತ್ರ ಇದೆ ಸಖತ್ತು ಸ್ವೀಟು, ಅದನ್ನು ಡೈರೆಕ್ಟಾಗಿ ತಿಂತೀವಿ. ಈ ಹುಳಿ ಇರೋದನ್ನ ಏನು ಮಾಡ್ತೀವಿ, ಜ್ಯೂಸ್ ಮಾಡ್ಕೊಂಡು ಕುಡಿತೀವಿ, ಚೆನ್ನಾಗಿರುತ್ತೆ. ಇಲ್ಲಾಂದರೆ ಉಪ್ಪಿನಕಾಯಿ ಯೂಸ್ ಮಾಡ್ತೀವಿ. ಹಸಿ ಏನಿರುತ್ತೆ ಅದನ್ನೇ ಡೈರೆಕ್ಟಾಗಿ ಉಪ್ಪಿನಕಾಯಿ ಮಾಡ್ಬೋದು, ಸಖತ್ತಾಗಿರುತ್ತೆ. ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರುತ್ತೆ, ಮತ್ತು ಲಿವರ್ಗೆ ತುಂಬ ಒಳ್ಳೆಯದು. ಫ್ರೂಟ್ ಬೆನಿಫಿಟ್ಸ್ ಅಂತೂ ನಾನು ಹೇಳಬೇಕಾ, ತುಂಬ ದೊಡ್ಡ ಲಿಸ್ಟೇ ಆಗಿಬಿಡುತ್ತೆ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ಕೊಂಡು ಕೂತ್ಕೊಂಡ್ರೆ. ಎಲ್ಲ ಫ್ರೂಟಲ್ಲೂ ಒಂದೊಂದು ಬೆನಿಫಿಟ್ ಇದ್ದೇ ಇರುತ್ತೆ. ಇನ್ನು ಇಲ್ಲಿರೋದು ಬಟರ್ ಫ್ರೂಟ್ ಗಿಡ, ಬೆಣ್ಣೆ ಹಣ್ಣು ಕನ್ನಡದಲ್ಲಿ ಅವಕಾಡೋ ಅಂತಲೂ ಹೇಳ್ತಾರೆ. ಸೊ ಈ ಅವಕಾಡೋದು ಗ್ರಾಫ್ಟೆಡ್ ಅಂದರೆ ಕಸಿ ಗಿಡಗಳನ್ನ ಒಂದು 20 ಹಾಕಿದ್ದೆ ಈ ತೋಟದಲ್ಲಿ. ಸೊ ಎಲ್ಲ ನೀರು ನಿಂತು ಹೋಗ್ಬಿಡ್ತು, ಈ ಕಸಿ ಮಾಡಿರೋ ಜಾಗ ಇರುತ್ತಲ್ಲ ಅದಕ್ಕಿಂತ ಮೇಲೆ ನೀರು ನಿಂತ್ಕೊಂತು. ಸೊ ಆದ್ದರಿಂದ ಅದು ಹೋಯಿತು. ಇಲ್ಲಿ ಒಂದು 6 ಗಿಡ ಉಳ್ಕೊಂಡಿದೆ. ಸೊ ಈ ಲೈನಲ್ಲಿ ಪೂರ್ತಿ ಒಂದು 6 ಗಿಡ ಇದೆ, ಎಲ್ಲ ಬೀಜದಿಂದ ಮಾಡಿರೋದು, ಅಂದರೆ ಸೀಡ್ ಯೂಸ್ ಮಾಡಿ ಬೆಳೆದಿರೋದು. ಸೊ ಉಳ್ಕೊಂಡಿದೆ. ಮತ್ತು 2 ಗಿಡದಲ್ಲಿ ಹೂವು ಆಗಿದೆ, ಬಟ್ ಈ ಸಲ ಕಾಯಿ ಆಗಿಲ್ಲ. ಈ ಬಟರ್ ಫ್ರೂಟು ಡಯಾಬಿಟೀಸ್ ಇರೋರಿಗಂತೂ ಸಖತ್ತು ಒಳ್ಳೆಯದು. ಸೊ ಡಯಾಬಿಟೀಸ್ ಇರೋರು ನಿಮಗೆಲ್ಲೇ ಸಿಕ್ಕಿದ್ರು ಬಟರ್ ಫ್ರೂಟ್ ತಿನ್ನಿ, ತುಂಬ ಒಳ್ಳೆಯದು. ನೋಡಿ, ಇಲ್ಲೊಂದು ರಾಂಬುಟಾನ್ ಇದೆ, ಹಾಕಿದಾಗ ಹೇಗಿತ್ತು ಈಗಲೂ ಹಾಗೆ ಇದೆ. ಇಲ್ಲಿರೋದು ಮೆಕಡೋಮಿಯಾ ಅಂತ, ಇದು ಡ್ರೈ ಫ್ರೂಟ್ ರಿಲೇಟೆಡ್ ಪ್ಲ್ಯಾಂಟು. ಸೊ ನೋಡಿ ಎಲೆ ಎಷ್ಟು ಶಾರ್ಪಾಗಿದೆ ಅಂತ, ಮುಳ್ಳು ಟೈಪ್ ಇದೆ. ಇದನ್ನು ಆಸ್ಟ್ರೇಲಿಯಾ ಮತ್ತು ಸೌತ್ ಆಫ್ರಿಕಾದಲ್ಲಿ ಜಾಸ್ತಿ ಬೆಳೀತಾರೆ, ನಮ್ಮ ಇಂಡ್ಯಾದಲ್ಲೂ ಬರುತ್ತೆ. ಶಿವಮೊಗ್ಗದಲ್ಲೆಲ್ಲ ಎಷ್ಟೊಂದು ಜನ ಬೆಳೆದಿದ್ದಾರೆ, ತುಂಬ ಚೆನ್ನಾಗಿ ಬಿಡುತ್ತಿದ್ದು. ಸೊ ಇದು ಸ್ಲೋ ಗ್ರೋತು, ಮತ್ತು ಬಿಡೋದಕ್ಕೆ 8-10 ವರ್ಷ ಬೇಕು. ಸೊ ಚೆನ್ನಾಗಿ ಬಿಟ್ಟರೆ ಇನ್ನೂ ಸ್ವಲ್ಪ ಪ್ಲ್ಯಾಂಟ್ಸ್ನ ತರಿಸಿ ಹಾಕಿಸ್ತೀನಿ. ಮತ್ತು ಇಲ್ಲಿರೋದು ವಾಟರ್ ಫ್ರೂಟ್, ಮಲೆನಾಡು ಸೈಡ್ ಅವರು ಮತ್ತು ಮಂಗಳೂರಲ್ಲಿ ನಾನು ತುಂಬ ತಿಂದಿದ್ದೀನಿ. ನಾನು ಓದಿರೋದು ಮಂಗಳೂರಿನಲ್ಲಿ, ಅಲ್ಲೇ ನನಗೆ ಗೊತ್ತಾಗಿದ್ದು ಈ ಥರನೂ ಒಂದು ಹಣ್ಣಿದೆ ಅಂತ. ಸೊ ಈ ವಾಟರ್ ಆ್ಯಪಲ್ ಅಲ್ಲಂತೂ ತುಂಬ ಫೇಮಸ್ಸು. ಸೊ ಇದು ಹೂವಾಗಿ ಆಲ್ರೆಡಿ ಕಾಯಾಗಿದೆ ನೋಡಿ, ಇಲ್ಲೆಲ್ಲ ಇದೆ ನೋಡಿ, ಇಲ್ಲಿ ಗೊಂಚಲಿದೆ. ಮತ್ತು ಇದ್ರ ಹೂವೇನಿದೆ ಅದನ್ನು ನೋಡೋದಕ್ಕೆ ಸಖತ್ತಾಗಿರುತ್ತೆ ನೋಡಿ. ಇದೆಲ್ಲ ಮುಗ್ಗಿದು, ಹೂವಾದಾಗ ನಿಮಗೆ ತೋರಿಸ್ತೀನಿ. ಫುಲ್ ಕಾಯಾಗಿದೆ, ಫುಲ್ ಮೇಲೆ ತನಕ ಎಲ್ಲ ಕಾಯಿದೆ. ಸೊ ತಿನ್ನೋದಕ್ಕೆ ಮಾತ್ರ ಸಖತ್ತಾಗಿರುತ್ತೆ, ಸ್ವಲ್ಪ ಸಪ್ಪೆ ಫೀಲ್ ಆಗುತ್ತೆ. ಡಯಾಬಿಟೀಸ್ನವ್ರಿಗೆ ತುಂಬ ಒಳ್ಳೆಯದು, ಬಿಟ್ಟರೆ ಒಂದು ಮನೆಯವರಂತೂ ತಿನ್ನೋಕ್ಕಾಗಲ್ಲ, ಅಷ್ಟು ಬಿಡುತ್ತೆ, ಸಖತ್ತಾಗಿರುತ್ತೆ ತಿನ್ನೋದಕ್ಕೆ. ಮತ್ತು ವಾಟರ್ ಕಂಟೆಂಟ್ ಜಾಸ್ತಿ ಇದರಲ್ಲಿ, ವಿಟಮಿನ್ ಸಿ ಜಾಸ್ತಿ. ಸೊ ಬೇಸಿಗೆನಲ್ಲಿ ಬಿಡೋದ್ರಿಂದ, ಇದು ಬೇಸಿಗೆ ಅಂತ ಹೇಳೋದಕ್ಕೆ ಆಗಲ್ಲ ನೋಡಿ, ಮಳೆ ಬಂದು ನಡೆಯೋಕ್ಕಾಗ್ತಿಲ್ಲ, ಫುಲ್ ಕೆಸರು ಕೆಸರು. ಬೇಸಿಗೆನಲ್ಲಿ ಈ ಹಣ್ಣು ಬಿಡೋದ್ರಿಂದ ಸೊ ನೀರು ಕುಡಿಯೋ ಅವಶ್ಯಕತೆನೇ ಇಲ್ಲ, ಅಷ್ಟು ವಾಟರ್ ಕಂಟೆಂಟ್ ಇರುತ್ತೆ ಇದರಲ್ಲಿ. 2-3 ಹಣ್ಣು ತಿಂದರೆ ಸಾಕು, ನನಗೂ ಇಷ್ಟ ಇದು ಹಣ್ಣು ತಿನ್ನೋದಕ್ಕೆ ನೋಡಿ. ಇಲ್ಲೆಲ್ಲ ಮುಗ್ಗಿದೆ. ಮತ್ತು ಇದರಲ್ಲಿ 3 ಟೈಪಲ್ಲಿ ಗಿಡಗಳನ್ನ ಹಾಕಿದ್ದೀನಿ. ಇಲ್ಲಿರೋದು ನೀವು ಲೈಟ್ ಗ್ರೀನು, ಮತ್ತು ಅಷ್ಟೊಂದು ಲೈಟ್ ಇಲ್ಲ, ವೈಟು ಮತ್ತು ಗ್ರೀನ್ ಕಾಂಬಿನೇಷನ್ ಇದೆ. ಇನ್ನೂ 2 ಗಿಡ ಇದೆ, ಒಂದು ಫುಲ್ ಡಾರ್ಕ್ ಗ್ರೀನ್ ಇದೆ, ಮತ್ತು ಲೈಟ್ ಗ್ರೀನು ಯೆಲ್ಲೋಯಿಶ್ ಕಲರಲ್ಲೂ ಒಂದು ಗಿಡ ಇದೆ, ಕರೋಗೇಟೆಡ್ ಅಂತ ಏನೋ ಹೇಳ್ತಾರೆ ಅವರು. ಸೊ ವಾಟರ್ ಆ್ಯಪಲ್ ಗಿಡಗಳು ಚೆನ್ನಾಗಿ ಬಂದಿದೆ ನಮ್ಮ ತೋಟದಲ್ಲಿ. ಮತ್ತು ಇಲ್ಲಿರೋದು ಲಕೋಟ್ ಅಂತ, ಇದನ್ನು 2 ಗಿಡ ಹಾಕಿದ್ದೆ, ಒಂದು ಗಿಡ ಹೋಯಿತು, ಇನ್ನೊಂದು ಗಿಡ ಉಳ್ಕೊಂಡಿದೆ. ಇದರಲ್ಲಿ ಲಾಸ್ಟ್ ಇಯರ್ ಫ್ರೂಟಿಂಗ್ ಆಗಿತ್ತು. ಇದ್ರ ಹೂ ಎಷ್ಟು ಸ್ಮೆಲ್ ಇರುತ್ತೆ ಅಂದರೆ, ಮಲ್ಲಿಗೆ ಹೂವಿನ ಸ್ಮೆಲ್ಲು, ಇದ್ರ ತುಂಬ ಜೇನು ತುಂಬಿಕೊಂಡಿರುತ್ತೆ. ಮತ್ತು ಹಣ್ಣು ಅಷ್ಟೇ, ಈ ಸ್ವೀಟು ಮತ್ತು ಹುಳಿ ಕಾಂಬಿನೇಷನ್ ತಿನ್ನೋದಕ್ಕೆ ಮಾತ್ರ ಸೂಪರ್ ಫ್ಲೇವರ್, ಅದು ಸಖತ್ತಾಗಿರುತ್ತೆ, ನನಗೂ ಫೇವ್ರೇಟ್ ಆಗೋಯಿತು. ಯೆಲ್ಲೋ ಕಲರ್ ಇರುತ್ತೆ ಆಚೆ ಸಿಪ್ಪೆ, ಯೆಲ್ಲೋ ಕಲರ್ ಇರುತ್ತೆ. ಇನ್ನು ಇಲ್ಲಿ ಒಂದು ಬಟರ್ ಫ್ರೂಟ್ ಗಿಡ ಇದೆ, ಇದರಲ್ಲಿ ಫುಲ್ ಹೂ ಆಗಿತ್ತು, ಬಟ್ ಚಿಕ್ಕ ಗಿಡ ಅಂದರೆ ಇನ್ನೂ 2 ವರ್ಷದ ಗಿಡ ಆಗಿರೋದ್ರಿಂದ ಕಾಯಿ ಆಗಲಿಲ್ಲ ನೋಡಿ. ಇಲ್ಲೆಲ್ಲ ಬ್ರೌನ್ ಕಲರ್ ಏನು ನೋಡ್ತಾ ಇದ್ರೆ, ಇದೆಲ್ಲ ಹೂವಾಗಿ ಒಣಗಿರೋದು. ಮತ್ತು ಇಲ್ಲಿರೋದು ಚೆರ್ರಿ ಗಿಡ, ಇದನ್ನು ಬಾರ್ಬಡಸ್ ಚೆರ್ರಿ ಅಂತ ಹೇಳ್ತಾರೆ. ರೆಡ್ ಕಲರ್ ಇರುತ್ತೆ, ಚೆರ್ರಿನ ಮೇಲೆ ರೆಡ್ ಕಲರ್ ಇರಲೇಬೇಕು. ಚೆರ್ರಿನಲ್ಲೇ ಆಲ್ಮೋಸ್ಟ್ 1000ಕ್ಕಿಂತ ಜಾಸ್ತಿ ಟೈಪ್ಸ್ ಇದೆ, ಅದರಲ್ಲಿ ಇದು ಒಂದು ಟೈಪು. ಇದ್ರ ಫ್ಲೇವರು ಮತ್ತು ಸ್ಮೆಲ್ಲು ಸಖತ್ತಾಗಿರುತ್ತೆ, ಮಾತ್ರ ಸಖತ್ತು ಹುಳಿ ನೋಡಿ. ಈಗ ಎಲ್ಲ ಹೂವಾಗಿದೆ, ಪಿಂಕ್ ಕಲರ್ ಹೂ ನೋಡಿ, ಇಲ್ಲೆಲ್ಲ ಹೂ ಇದೆ, ಸ್ವಲ್ಪ ಚಿಕ್ಕ ಇದೆ ಹೂ, ಇನ್ನೂ ಕಾಯಾಗಿಲ್ಲ. ಬಟ್ ಲಾಸ್ಟ್ ಇಯರ್ ಎಲ್ಲ ಫ್ರೂಟಿಂಗ್ ಆಯಿತು, ಆಲ್ಮೋಸ್ಟ್ ಹಾಕಿದಾಗಿಂದನೂ ಫ್ರೂಟಿಂಗ್ ಸ್ಟಾರ್ಟ್ ಆಗಿದೆ ಇದರಲ್ಲಿ. ಇದರದ್ದು ಕಂಪ್ಲೀಟ್ ಡೀಟೇಲ್ಸ್ ಅಂದರೆ ಫೋಟೋಸು ವೀಡಿಯೋಸ್ ಎಲ್ಲ ಫಾರ್ಮ್ ಸ್ಕ್ರಿಪ್ಟರ್ ಅಕೌಂಟಲ್ಲಿದೆ, ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಚೆಕ್ ಮಾಡಿ. ಮತ್ತು ಇಲ್ಲಿ ಬಟರ್ ಫ್ರೂಟ್ ಗಿಡ ಇದೆ ನೋಡಿ, ತುದಿನಲ್ಲಿ ಹೂವಾಗಿದೆ, ಈ ಸಲ ಬಿಡಲ್ಲ ಅಂತ ಅಂದ್ಕೊತೀನಿ. ಮತ್ತು ಇಲ್ಲೊಂದು ಬಟರ್ ಫ್ರೂಟ್ ಗಿಡ ಇದೆ. ಮತ್ತು ಇಲ್ಲಿರೋದು ಎಗ್ ಫ್ರೂಟ್ ಅಂತ, ತಿನ್ನೋದಕ್ಕೆ ಎಗ್ ಟೈಪ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ನಾನು ತಿಂದಿಲ್ಲ. ಗಿಡ ಚೆನ್ನಾಗಿ ಬೆಳೆದಿದೆ, ಮೇ ಬಿ ಇದು ಒಂದು 3-4 ಇಯರ್ಸ್ ಬೇಕು ಇದು ಬಿಡೋದಕ್ಕೆ. 2 ಗಿಡ ಇದೆ, ಚೆನ್ನಾಗಿ ಬಂದಿದೆ. ಇನ್ನು ನಾನು ಹೇಳಿದೆ ಲಾಸ್ಟ್ ಇಯರ್ ಫ್ರೆಡ್ಡಿಂಗ್ ಆಯಿತು ಅಂತ, ಫ್ರೆಡ್ಡಿಂಗ್ ಯಾವ ರೀತಿ ಎಫೆಕ್ಟ್ ಇತ್ತಂದರೆ ತೋರಿಸ್ತೀನಿ ನೋಡಿ. ಇಲ್ಲಿ 1.5 ಎಕರೆ ಜಾಗ ಇದೆ ನಮ್ಮದಲ್ಲ, ಪಕ್ಕ ತೋಟದವ್ರದ್ದು ನೋಡಿ. ಫುಲ್ ಬಾಳೆ ಇತ್ತು ಆಲ್ರೆಡಿ, ಬೆಳೆ ಕೈಗೆ ಸಿಗೋ ಸ್ಟೇಜ್ನಲ್ಲಿ ಇದ್ದಿದ್ದು, ಫುಲ್ ನೀರು ಲೋಡ್ ಆಯಿತು, ಫುಲ್ಲು ಒಣಗೋಗಿದೆ ನೋಡಿ. ಯಾವ ಗಿಡನೂ ಉಳ್ಕೊಂಡಿಲ್ಲ, ಬೆಳೆನೂ ಇಲ್ಲ ನೋಡಿ, ಕೈಗೆ ಬಂದಿದ್ದು ಬಾಯಿಗೆ ಬಂದಿಲ್ಲ. ಸೊ ಇದೇ ರೈತರ ಕಷ್ಟ.
ಬೆಳೆದಿರ್ತಾರೆ, ಮಳೆ ಆಗುತ್ತೆ ಅಥವಾ ಮಳೆನೇ ಬರಲ್ಲ, ಸೊ ಆಗ ಕೈ ಕೊಡುತ್ತೆ ಬೆಳೆ. ಸೊ ಇಲ್ಲೊಂದು ಎಗ್ ಫ್ರೂಟ್ ಪ್ಲಾಂಟ್ ಇದೆ ನೋಡಿ, ಇದು ಚೆನ್ನಾಗಿ ಬಂದಿದೆ. ಇನ್ನು ಇಲ್ಲಿರೋದು ಕೊಕೋ ಗಿಡ, ಚಾಕ್ಲೇಟ್ಗೆ ಯೂಸ್ ಮಾಡ್ತಾರಲ್ಲ ಅದು. ಫುಲ್ಲು ಫ್ಲವರ್ಸ್ ಇದೆ ಎಲ್ಲ ಕೊಂಬೆನಲ್ಲೂ, ಮತ್ತು ಕಾಯಿ ಕೂಡ ಆಗಿದೆ ನೋಡ್ಬೋದು ಇಲ್ಲಿ. ತುಂಬ ಚೆನ್ನಾಗಿ ಬಂದಿದೆ. ಸೊ ಒಂದೇ ಗಿಡ ಹಾಕಿದ್ದು, ಇನ್ನೊಂದು 50 ಗಿಡ ಹಾಕಬೇಕು, ಚೆನ್ನಾಗಿ ಬರುತ್ತೆ ನಮ್ಮ ನೆಲಕ್ಕೆ. ಫುಲ್ ಎಲ್ಲ ಕೊಂಬೆನಲ್ಲೂ ಇದೆ ನೋಡಿ, ಅಲ್ಲಿ ಎಷ್ಟು ದಪ್ಪ ಇದೆ ಅಂತ ಕಾಯಿ. ಮತ್ತು ಕೆಳಗೆ ಕೂಡ ಒಂದು ಹಣ್ಣು ಆಗ್ತಿದೆ. ಲಾಸ್ಟ್ ಟೈಮ್ ಇದರಲ್ಲಿ 2 ಹಣ್ಣು ಸಿಕ್ಕಿತ್ತು. ಸೊ ಕಿತ್ಕೊಂಡು ಹೋಗಿ ಟ್ರೈ ಮಾಡಿದೆ ಚಾಕ್ಲೇಟ್ ಮಾಡೋದಕ್ಕೆ. ಶುಗರ್ ಇರಲಿಲ್ಲ, ಯಾಕಂದರೆ ನಮ್ಮ ಮನೆಯಲ್ಲಿ ಶುಗರ್ ಯೂಸ್ ಮಾಡಲ್ಲ, ಬರೀ ಬೆಲ್ಲ ಯೂಸ್ ಮಾಡ್ತೀವಿ. ಸೊ ಫುಲ್ ಕಹಿ ತಿನ್ನೋಕ್ಕಾಗಲಿಲ್ಲ. ಈ ಸಲ ಶುಗರ್ ಹಾಕಿ ಟ್ರೈ ಮಾಡಬೇಕು ಹೇಗಿರುತ್ತೆ ಅಂತ. ಇನ್ನು ಇಲ್ಲಿ ನೋಡಿ, ನೈಟ್ ಮಳೆ ಎಫೆಕ್ಟ್, ಫುಲ್ ನೀರು ಲೋಡ್ ಆಗಿದೆ. ಲಾಸ್ಟ್ ಇಯರ್ ಕೂಡ ಅದೇನೇ ಹೇಳಿದ್ದು, ಫ್ಲಡ್ ಆದಾಗ ಫುಲ್ ನೀರು ಲೋಡ್ ಆಗಿತ್ತು, ಮಂಡಿ ತನಕ ನೀರು ಬರ್ತಿತ್ತು. ಈ ಸೈಡ್ನಲ್ಲೂ ಕೂಡ ಕೆಲವು ಪ್ಲ್ಯಾಂಟ್ಸ್ ಇದೆ, ಹೋಗೋದಕ್ಕೆ ಇನ್ನು ಸ್ವಲ್ಪ ಕೆಸರು. ಇಲ್ಲಿ ಇರೋ ಪ್ಲ್ಯಾಂಟ್ಸಲ್ಲಿ 2 ಗಿಡದಲ್ಲಿ ಮಾತ್ರ ಫ್ರೂಟಿಂಗ್ ಆಗಿದೆ. ಇಲ್ಲಿರೋದು ವಾಟರ್ ಆ್ಯಪಲ್, ಇದು ಅಲ್ಲಿ ಒಂದು ಮೂಸಿಂಬಿ ಜಾತಿಗೆ ಸೇರಿರುವಂಥ ಒಂದು ಗಿಡ ಇದೆ, ಮತ್ತು ಲಕ್ಷ್ಮಣ ಫಲ ಇದೆ. ಲಕ್ಷ್ಮಣ ಫಲ ಆ್ಯಕ್ಚುಲಿ ಬಿಟ್ಟಿತ್ತು, ಚೆನ್ನಾಗಿತ್ತು, ಟೇಸ್ಟ್ ಸಖತ್ತಾಗಿತ್ತು ತಿನ್ನೋದಕ್ಕೆ. ಕ್ಯಾನ್ಸರ್ಗೆ ಯೂಸ್ ಮಾಡ್ತಾರಲ್ಲ ಆ ಗಿಡ. ಇನ್ನು ಈ ಸೈಡ್ನಲ್ಲಿ ನೋಡ್ಬೋದು ಫುಲ್ ಹೆಬ್ಬೇವಿನ ಗಿಡ ಇದೆ ಇಲ್ಲಿ. ಇದೇನಕ್ಕೆ ಹಾಕಿದ್ದಂದರೆ, ಈ ಸೈಡ್ನಲ್ಲಿ ಓಪನ್ ಇದೆ, ಇದು ನಮಗೆ ಪಶ್ಚಿಮ, ಸೂರ್ಯ ಮುಳುಗಬೇಕಾದ್ರೆ ಡೈರೆಕ್ಟ್ ಬಿಸಿಲು ನಮ್ಮ ತೋಟಕ್ಕೆ ಬೀಳುತ್ತೆ. ಬಿದ್ದಾಗ ಏನು ಎಫೆಕ್ಟ್ ಅಂದರೆ, ತೆಂಗಿನ ಗಿಡಕ್ಕೂ ಅಡಿಕೆ ಗಿಡಕ್ಕೂ ನೋಡಿ ಈ ರೀತಿ ಸೀಳು ಬರುತ್ತೆ ನೋಡಿ. ಸೆಂಟ್ರಲ್ಲಿ ಏನೂ ಇಲ್ಲವೇ ಇಲ್ಲ, ಈ ರೀತಿ ಹಾಳಾಗುತ್ತೆ. ಈವ್ನಿಂಗ್ ಬಿಸಿಲು ಯಾವುದೇ ಗಿಡಕ್ಕೂ ಬೀಳಬಾರ್ದು, ಮೇಯ್ನಾಗಿ ಅಡಿಕೆ ಮತ್ತು ತೆಂಗಿಗೆ ಬೀಳಲೇಬಾರ್ದು. ಸೊ ಅದಕ್ಕೇ ಕವರ್ ಆಗಲಿ ಬಿಸಿಲು ಅಂತ ಈ ಗಿಡಗಳನ್ನ ಹಾಕಿದ್ದು. ಸೊ ಹೋಗೋದಿಕ್ಕಾಗಲ್ಲ ನೋಡಿ, ಫುಲ್ ಕಾಲೆಲ್ಲ ಒಳಗೆ ಹೋಗ್ತಿದೆ. ಸೊ ಇದನ್ನೆಲ್ಲ ಇನ್ನೊಂದು ಸಲ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ. ಇನ್ನು ತುಮಕೂರಿನಲ್ಲಿ ಜಾಸ್ತಿ ಬೆಳೆಯೋದು ಅಂದರೆ ತೆಂಗಿನಕಾಯಿ, ಕೊಬ್ಬರಿ, ಬಟ್ ಈಗ ಸ್ವಲ್ಪ ಅಡಿಕೆ ಜಾಸ್ತಿ ಆಗಿದೆ, ನಮ್ದು ಅಡಿಕೆ ಇದೆ. ಇಲ್ಲಿ ವಾಟರ್ ಆ್ಯಪಲ್ ಗಿಡ ಇದೆ, ನಾನು ಹೇಳಿದ್ನಲ್ಲ, ಎಲ್ಲೋ ಮತ್ತು ಗ್ರೀನ್ ಕಲರ್, ಲೈಟ್ ಗ್ರೀನ್ ಕಲರ್ ಕಾಂಬಿನೇಷನ್ ಅಂತ ಇದೆ. ಲಾಸ್ಟ್ 2 ಇಯರ್ ಹಾಕಿದಾಗಿಂದನೂ 2 ವರ್ಷ ಕಾಯ್ಬಿಟ್ಟಿತ್ತು, ಈ ವರ್ಷ ಹೂವಾಗಿಲ್ಲ, ಮುಗ್ಗಿದೆ ನೋಡಿ, ಇಲ್ಲಿ ಸ್ವಲ್ಪ ಮುಗ್ಗಿದೆ. ನೋಡೋದಕ್ಕೆ ಗಿಡ ಚೆನ್ನಾಗಿದೆ ಇದು. ಇದೂ ಲಾಂಗನ್ ಗಿಡ, ಮತ್ತು ಇಲ್ಲೂ ಕೂಡ ವಾಟರ್ ಆ್ಯಪಲ್ ಗಿಡ ಇದೆ ನೋಡಿ. ಇದರಲ್ಲಿ ಆಲ್ರೆಡಿ ಫ್ರೂಟಿಂಗ್ ಆಗಿದೆ ನೋಡಿ, ಇಲ್ಲೂ ಇದೆ, ಚೆನ್ನಾಗಿ ಬಂದಿದೆ ಗಿಡ. ಸೊ ಈ ಸಲ ಭರ್ಜರಿಯಾಗಿ ಸಿಗುತ್ತೆ ಮಾತ್ರ ವಾಟರ್ ಆ್ಯಪಲ್. ಮತ್ತು ಹೇಳಿದ್ನಲ್ಲ ಸ್ಟಾರ್ ಫ್ರೂಟ್ ಗಿಡ ತುಂಬ ಇದೆ ಅಂತ. ಸೊ ಇಲ್ಲೊಂದಿದೆ, ಇದರಲ್ಲಿ ಸಕ್ಕತ್ತು ಬಿಡುತ್ತೆ, ಒಳ್ಳೆ ಸೈಜ್ ಇರುತ್ತೆ ಮಾತ್ರ ಇದರಲ್ಲಿ. ಇದು ಹೋಗೋ ಸ್ಟೇಜಲ್ಲಿ ಇತ್ತು ಗಿಡ, ನೀರು ಜಾಸ್ತಿಯಾಗಿ, ಬಟ್ ಚೆನ್ನಾಗಿ ಬಂದಿದೆ ಈಗ, ಮತ್ತೆ ಬಿಸಿಲು ಸ್ಟಾರ್ಟ್ ಆಯ್ತಲ್ಲ ಆಗ. ಇಲ್ಲಿರೋದು ತೈವಾನ್ ಸೀಬೆ, ವೈಟ್ ಕಲರು, ಇಷ್ಟು ದಪ್ಪ ಇರುತ್ತೆ ಸೈಜು. ಇದರಲ್ಲಿ ಈ ವರ್ಷ ಸ್ಟಾರ್ಟ್ ಆಗಿದೆ, ಅಲ್ಲಿರುವಂಥ ಗಿಡದಲ್ಲಿ ಲಾಸ್ಟ್ ಇಯರ್ ಒಂದು 40 ಕಾಯಿ ಬಿಟ್ಟಿತ್ತು. ಮಳೆ ಜಾಸ್ತಿಯಾಗಿ ಮತ್ತು ಅವಾಗವಾಗ ವೆದರ್ ಚೇಂಜ್ ಆಗ್ತಿರುತ್ತಲ್ಲ, ಸೊ ನೋಡಿ ಫಂಗಸ್ ಅಟ್ಯಾಕ್ ಆಗಿದೆ, ಏನಾದರೂ ಔಷಧಿ ಕೊಡಬೇಕು. ಮತ್ತು ಇಲ್ಲಿರುವಂಥ ಫ್ರೂಟ್ ಪ್ಲ್ಯಾಂಟ್ಸಿಗೆ ನಾವು ಕೆಮಿಕಲ್ ಫರ್ಟಿಲೈಸರ್ಸ್ ಯೂಸ್ ಮಾಡಲ್ಲ, ನಾವು ಯೂಸ್ ಮಾಡೋದು ಕುರಿ ಗೊಬ್ಬರ, ದಾನಿನ ಗೊಬ್ಬರನೇ, ಅಂದರೆ ಸಾವಯವದಲ್ಲಿ ಬೆಳೆಯೋಣ ಅಂತ. ಇಲ್ಲಿರೋದು ಸ್ಪೆಷಲ್ ಗಿಡ, ಜಬೋಟಿಕಾಬಾ ಅಂತ. ಈ ಗಿಡ ಏನಿದೆ ದೊಡ್ಡದಾದಮೇಲೂ ಇದೇ ರೀತಿ ಕಾಂಡಗಳೆಲ್ಲ ದೊಡ್ಡದಾಗಿರುತ್ತೆ. ಸೊ ಇಲ್ಲಿ ಕಾಯಿ ಬಿಡುತ್ತೆ, ಇಲ್ಲೇ ಹೂವಾಗುತ್ತೆ, ಇಲ್ಲೇ ಕಾಯಿ ಬಿಡುತ್ತೆ. ಈ ಸೈಜ್ ಬರುತ್ತೆ, ಬ್ಲ್ಯಾಕ್ ಕಲರ್ ದ್ರಾಕ್ಷಿ ಟೈಪ್ ಇರುತ್ತೆ, ಒಳ್ಳೆ ಟೇಸ್ಟು. ನಾನು ತಿಂದಿಲ್ಲ, ನಾನು ರಿಸರ್ಚ್ ಪ್ರಕಾರ ಹೇಳ್ತಾ ಇದ್ದೀನಿ. 2 ಗಿಡ ಚೆನ್ನಾಗಿ ಬಂದಿದೆ, 4 ಗಿಡ ಹಾಕಿದೆ. ಸೊ ನೋಡೋಣ, ಮೇ ಬಿ ಸ್ಲೋ ಗ್ರೋತ್ ಇದೆ ಇದು, ನನ್ನ ಪ್ರಕಾರ ಒಂದು 6-7 ವರ್ಷ ಅಂತೂ ಬೇಕೇ ಬೇಕು. ಮತ್ತು ಎಷ್ಟೋ ಜನ ಕೇಳೋದೇನೆಂದರೆ, ಹಾಕಿನೂ ಒಂದು ತಿಂಗಳಾಗಿರುತ್ತೆ, ಬಂದು ಕೇಳ್ತಾರೆ ಆಲ್ರೆಡಿ ಸ್ಟಾರ್ಟ್ ಆಯಿತಾ ಹಣ್ಣು ಅಂತ. ಹೆಂಗೆ ಸ್ಟಾರ್ಟ್ ಆಗುತ್ತೆ ಗುರು, ನಾವೇ ಹುಡ್ತಿದಂಗೆ ಮಾತಾಡ್ತೀವ, ಹುಡ್ತಿದಂಗೆ ನಡೀತೀವ? ಅವನು ಹಾಕಿ ಸ್ವಲ್ಪ ವರ್ಷ ಬೇಕು, ಅದರಲ್ಲೂ ಹಾಕಿ ಒಂದು ತಿಂಗಳಿಗೆ ಸ್ಟಾರ್ಟ್ ಆಗಿರುವಂಥ ಗಿಡಗಳು ಇದೆ. ಸ್ವಲ್ಪ ಟೈಮ್ ತೊಗೊಳುತ್ತೆ, ಒಂದೊಂದು ಗಿಡ ಒಂದೊಂದು ಟೈಮಲ್ಲಿ ಬಿಡೋದು. ಇನ್ನು ಇಲ್ಲಿ ಮೂಸಿಂಬಿ ಮತ್ತು ಕಿತ್ತಲೆ ಗಿಡ ಇದೆ. ಇದು ಮೂಸಿಂಬಿ, ಅಲ್ಲಿರೋದು ಕಿತ್ತಲೆ ಗಿಡ, ಮತ್ತು ಇದು ಕೂಡ ಕಿತ್ತಲೆ ಗಿಡ. ಸೊ ಆಲ್ಟರ್ನೇಟಿವ್ ಹಾಕಿದ್ದೀನಿ, ಮೂಸಿಂಬಿ ಕಿತ್ತಲೆ, ಮೂಸಿಂಬಿ ಕಿತ್ತಲೆ, ಈ ಟೈಪ್ನಲ್ಲಿ ಇಲ್ಲಿ ಫುಲ್ ಲೈನು ಅದೇ ಇರೋದು. ಇನ್ನು ನಮ್ಮದರಲ್ಲಿ ತುಂಬ ಹಳೆಯ ತೆಂಗಿನ ಮರಗಳಿದೆ, ಜೊತೆಗೆ ಅಡಿಕೆ ಗಿಡನೂ ಅಷ್ಟೇ, ಆಲ್ಮೋಸ್ಟ್ 40 ವರ್ಷದ ಮೇಲಾಗಿದೆ ನೋಡಿ. ಸೊ ಎಷ್ಟಾಗುತ್ತೆ ಅಷ್ಟು ನಿಮಗೆ ತೋರಿಸಿದ್ದೀನಿ, ಬಟ್ ಎಲ್ಲದನ್ನು ತೋರಿಸಿದ್ರೆ ಹೇಳಿದ್ನಲ್ಲ ವೀಡಿಯೋಲ್ಲಿ ಅಂತೂ ಸಾಕಾಗುತ್ತೆ, ದೊಡ್ಡದಾಗಿಬಿಡುತ್ತೆ, ಏನಿಲ್ಲ ಅಂದರೂ ಒಂದು 40-50 ನಿಮಿಷ ಆಗಿಬಿಡುತ್ತೆ. ಸೊ ನನ್ನ ಪ್ರಕಾರ ಈ ವಿಡಿಯೋನೇ, ನನ್ನ ಸೇರೋ ಪ್ರಕಾರ 20 ನಿಮಿಷ ದಾಟುತ್ತೆ. ಇನ್ನೂ ಕೆಲವು ಗಿಡ ಇದೆ, ಅದನ್ನು ತೋರಿಸ್ಬಿಟ್ಟು ವೀಡಿಯೋನ ಎಂಡ್ ಮಾಡ್ತೀನಿ. ಇನ್ನು ನಮ್ಮ ತೋಟದಲ್ಲಿ ಹಣ್ಣಿನ ಗಿಡಗಳ ಜೊತೆ ಹೂವಿನ ಗಿಡಗಳು ಕೂಡ ಹಾಕಿದ್ದೀವಿ. ಸೊ ಇಲ್ಲಿ ನೋಡ್ಬೋದು ರೋಸ್ ಪ್ಲ್ಯಾಂಟ್ ಇದೆ, ಮತ್ತು ಇಲ್ಲಿ ಶೋ ಪ್ಲ್ಯಾಂಟ್ ಇದೆ, ಮತ್ತು ಇಲ್ಲಿ ಕೂಡ ಒಂದು ಪಿಂಕ್ ಕಲರ್ ಫ್ಲವರ್ ಬಿಟ್ಟಿರೋ ಶೋ ಪ್ಲ್ಯಾಂಟ್ ಇದೆ. ಇದ್ರ ಸ್ಪೆಷಾಲಿಟಿ ಏನಂದರೆ, 2 ಲವ್ ಬರ್ಡ್ಸ್ ಬಂದು ಡೈಲಿ ಕೂರುತ್ತಿಲ್ಲಿ, ಬೆಳಗ್ಗೆ ಹೋಗ್ತವೆ ಸಾಯಂಕಾಲ ಬಂದು ಕೂರುತ್ತೆ. ಇದು ನಲ್ಲಿಕಾಯಿ ಗಿಡ, ನಾರ್ಮಲ್ ನಲ್ಲಿಕಾಯಿ. ಸೊ ಬೆಟ್ಟದ ನಲ್ಲಿಕಾಯಿ ಕೂಡ ಇದೆ, ಅದನ್ನು ನಿಮಗೆ ತೋರಿಸ್ಲಿಲ್ಲ.
ಫುಲ್ ಬೇರೆ ಕಡೆ ಇದೆ ಸೊ ಇಲ್ಲಿರೋ ಫ್ಲವರ್ ಪ್ಲಾಂಟ್ ಏನಿದೆ ಇದನ್ನ ಮಂಗಳೂರಿನಿಂದ ತಂದಾಕಿದ್ದು ಚೆನ್ನಾಗಿ ಬಂದಿದೆ ಇದು ಕೂಡ ಇನ್ನ ಇಲ್ಲಿ ಆಲಿವ್ ಪ್ಲಾಂಟ್ ಹಾಕಿದ್ದೀನಿ ಈ ಆಲಿವ್ ಕೇಳಿರ್ತೀರಾ ಆಯಿಲ್ ಯೂಸ್ ಮಾಡ್ತಾರೆ ಅಡಿಗೆ ಎಣ್ಣೆಗೆ ಅದೆ ಕಾಸ್ಮೆಟಿಕ್ಸ್ ಗೆ ಹೋಗುತ್ತೆ ಅಂತ ಅನ್ಕೊಂತೀನಿ ನಾಲ್ಕು ಗಿಡ ಹಾಕಿದ್ದೀನಿ ನಾಲ್ಕು ಚೆನ್ನಾಗಿ ಬಂದಿದೆ ಸೊ ನೋಡಿ ಇನ್ನೂ ಫ್ರೂಟಿಂಗ್ ಸ್ಟಾರ್ಟ್ ಆಗಿಲ್ಲ ಅಂದ್ರೆ ಹೂನು ಸ್ಟಾರ್ಟ್ ಆಗಿಲ್ಲ ಇನ್ನೊಂದು ಏನಂದ್ರೆ ನಮ್ಮ ಮನೆಯಲ್ಲಿ ಮಾರ್ಕೆಟ್ ಇಂದ ಆಯಿಲ್ ತರಲ್ಲ ಈ ಸನ್ ಪ್ಯೂರ್ ಸನ್ ಗೋಲ್ಡ್ ಎಲ್ಲ ಏನಿದೆ ಅತರ ಸನ್ ಫ್ಲವರ್ ಆಯಿಲ್ ಅಥವಾ ಡಿಸ್ಟರ್ಬ್ ಆಗ್ತಿದೀಯ ಈ ಸನ್ ಫ್ಲವರ್ ಆಯಿಲ್ ಆಗಲಿ ಮತ್ತೆ ಕಡಲೆಕಾಯಿ ಎಣ್ಣೆ ಇದನ್ನ ಮಾರ್ಕೆಟ್ ಇಂದ ತರಲ್ಲ ನಾವು ಕೊಬ್ಬರಿ ಬೆಳಿತೀವಲ್ಲ ಕೊಬ್ಬರಿ ಬೆಳೆಯಲ್ಲ ಕಾಯಿ ಬೆಳಿತೀವಿ ಸೊ ಕೊಬ್ಬರಿನ ಸುಳಿಸಿದಾಗ ಅದನ್ನೇ ತಗೊಂಡೋಗಿ ಆಯಿಲ್ ಮಾಡಿಸಿ ಅದನ್ನೇ ತಿಂತಿರೋದು 2 ಇಯರ್ಸ್ ಇಂದ ಸೊ ಅದಕ್ಕೇನೆ ಈ ಆಲಿವ್ ಗಿಡ ಹಾಕಿರೋದು ಸೊ ಇದನ್ನು ಬಿಟ್ರೆ ಎರಡನ್ನು ಮಿಕ್ಸ್ ಮಾಡಿ ಅಥವಾ ಸೆಪರೇಟ್ ಆಗೇನೆ ಆಯಿಲ್ ಮಾಡ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮಾರ್ಕೆಟಲ್ಲಿ ಆಲಿವ್ ಆಯಿಲ್ ಪ್ರೈಸ್ ಅಂತೂ ಗಗನ 1000 ಒಂದು ಲೀಟ್ರಿಗೆ ಅದು ಸೊ ಅದರಿಂದ ಗಿಡ ಹಾಕಿದ್ದೀನಿ ನೋಡೋಣ ಚೆನ್ನಾಗಿ ಬಂದರೆ ಇನ್ನೂ ಕೆಲವು ಗಿಡನ ತಂದಾಕ್ತೀನಿ ಇಲ್ಲಿರೋದು ಮಿಲ್ಕ್ ಫ್ರೂಟ್ ಅಂತ ಇದನ್ನು ಕನ್ನಡದಲ್ಲಿ ಹಾಲಿನ ಹಣ್ಣು ಅಂತ ಹೇಳ್ತಾರೇನೋ ಗೊತ್ತಿಲ್ಲ ನೋಡಿ ಎಲೆ ಚೆನ್ನಾಗಿದೆ ಇದರದು ಇಲ್ಲಿ ಗ್ರೀನ್ ಕಲರ್ ಇದೆ ಬ್ಯಾಕ್ ಸೈಡ್ನಲ್ಲಿ ಒಂಥರ ಶೈನಿಂಗ್ ಬ್ರೌನ್ ಕಲರ್ ಸಕ್ಕತ್ತಾಗಿದೆ ನೋಡೋದಕ್ಕೆ ಈವನ್ ಇಂಗ್ಲೀಷಲ್ಲಿ ಇದನ್ನು ಸ್ಟಾರ್ ಆ್ಯಪಲ್ ಅಂತಲೂ ಕರೀತಾರೆ ಇದನ್ನು ಕುಯ್ದಾಗ ಒಳಗಡೆ ಸ್ಟಾರ್ ಶೇಪ್ ಇರುತ್ತೆ ನೀವು ಕೇಳ್ಬೋದು ಯಾಕೆ ನೀವು ಮಾರ್ಕೆಟಿಂದನೇ ತಂದು ತಿನ್ಬೋದಲ್ಲ ಅಂತ ತಿನ್ಬೋದು ಹೌದು ತಿನ್ಬೋದು ಬಟ್ ನಾವು ಬೆಳೆದು ನಾವು ತಿನ್ನೋದರಲ್ಲಿ ಇರೋ ಖುಷಿನೇ ಬೇರೆ ಸೊ ಜಾಗ ಇದ್ದರೆ ಸ್ವಲ್ಪ ಜಾಗ ಇದ್ದರೂ ಪರವಾಗಿಲ್ಲ ಒಂದಾದರೂ ಎರಡಾದರೂ ಹಣ್ಣಿನ ಗಿಡಗಳನ್ನ ಹಾಕೊಳ್ಳಿ ಬೆಳೀರಿ ತಿನ್ನಿ ಅದರಲ್ಲಿರೋ ಖುಷಿನೇ ಬೇರೆ ಇಲ್ಲಿ ಸ್ಟಾರ್ ಫ್ರೂಟ್ ಇದೆ ನಾನು ಹೇಳಿದ್ನಲ್ಲ ಸ್ವೀಟ್ ಇದೆ ಅಂತ ಸೊ ಇದೇ ಗಿಡ ಇದು ಹಾಕಿ ಒಂದು ತಿಂಗಳಿಗೇನೆ ಫ್ರೂಟಿಂಗ್ ಸ್ಟಾರ್ಟ್ ಆಗೋಗಿತ್ತು ಸ್ಟಾರ್ಟಿಂಗ್ ಚಿಕ್ಕ ಗಿಡಗಳಲ್ಲಿ ಹೂವು ಆದರೆ ಕಿತ್ತಾಕಬೇಕು ಎಷ್ಟು ಸಲ ಹಾಕಿದ್ರು ಇಲ್ಲ ನಾನು ಬಿಡ್ತೀನಿ ಬಿಡ್ತೀನಿ ಅಂತ ಅದು ಕಂಟಿನ್ಯೂಸಾಗಿ ಹೂವು ಹಾಕ್ತಾನೆ ಇತ್ತು ಸೊ ನಾನು ಏನಾದರೂ ಮಾಡ್ಕೊತ ಬಿಟ್ಟೆ ನೋಡಿ ಚಿಕ್ಕ ಗಿಡ ಆದ್ರೂ ಸಖತ್ತು ಫ್ರೂಟಿಂಗ್ ಆಗುತ್ತೆ ಗೊಂಚಲು ಗೊಂಚಲು ಬಿಟ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸಖತ್ತಾಗಿರೋ ತಿನ್ನೋದಕ್ಕೆ ಡೈರೆಕ್ಟಾಗಿ ತಿನ್ಬೋದು ಇದನ್ನು ಸಖತ್ತು ಸ್ವೀಟು ಮತ್ತು ಒಳ್ಳೆ ಫ್ಲೇವರ್ ಇದೆ ಮತ್ತು ಸ್ಮೆಲ್ಲು ಅಷ್ಟೇ ಡಿಫ್ರೆಂಟ್ ಆಗಿದೆ ಸ್ಟಾರ್ ಫುಡ್ ಮಾರ್ಕೆಟಲ್ಲಿ ಸಿಗುತ್ತೆ ಸಿಕ್ಕಿದ್ರೆ ತಿನ್ನಿ ಮತ್ತು ಇದರಲ್ಲಿ ಅಷ್ಟೊಂದು ಹುಳ ಎಲ್ಲ ಆಗಲ್ಲ ನನಗೆ ಗೊತ್ತಿರೋ ಹಾಗೆ ಯಾಕಂದರೆ ನೋಡ್ತಿರ್ತೀನಲ್ಲ ಇಲ್ಲಿ ಮತ್ತು ಹಣ್ಣಾಗೋ ತನಕ ಕಾಯೋದು ಬೇಕಿಲ್ಲ ಈ ಥರ ಇಷ್ಟು ಕಲರ್ ಇದ್ದರೂ ಸಾಕು ಕಿತ್ಕೊಂಡು ತಿನ್ಬೋದು ಇದು ಅಷ್ಟೇ ಸೈಜ್ ಚೆನ್ನಾಗಿ ಬರುತ್ತೆ ಬಟ್ ಈ ಸಲ ಸ್ವಲ್ಪ ಜಾಸ್ತಿ ಕಾಯಾಗಿರೋದ್ರಿಂದ ಸೈಜ್ ಚಿಕ್ಕಾಗಿದೆ ಮತ್ತು ಇಲ್ಲಿರೋದು ಡ್ರ್ಯಾಗನ್ ಫ್ರೂಟ್ನ ಗಿಡ ನೋಡ್ಬೋದು ಕಲ್ಲಿನ ಕಂಬಕ್ಕೆ ಹಾಕಿರೋದು ಲಾಸ್ಟ್ ಇಯರ್ ಒಂದು 15 ಕಾಯಿ ಬಿಟ್ಟಿತ್ತು ಈ ವರ್ಷ ನನ್ನ ಪ್ರಕಾರ ಒಂದು 25 ಮೇಲಂತೂ ಬಿಡುತ್ತೆ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ಸೊ ಇದು ಚೆನ್ನಾಗಿ ಬಂದಮೇಲೆ ಅಂದರೆ ಇದು ಟ್ರಯಲ್ಗೆ ಹಾಕಿದ್ದು ಇದು ಚೆನ್ನಾಗಿ ಬಂದಮೇಲೆ ಇನ್ನೂ ಪ್ಲ್ಯಾಂಟ್ಸ್ ಹಾಕ್ಬೇಕಂತ ತಂದೆ ಬಟ್ ಲಾಸ್ಟ್ ಇಯರ್ ಫ್ಲಡ್ಡಿಂಗ್ ಆಯ್ತಲ್ಲ ಸೊ ಹಾಕೋಕ್ಕಾಗಲಿಲ್ಲ ಇಲ್ಲಿ ಬಿಸಿಲಿಗೆ ಸ್ವಲ್ಪ ನೀರು ಜಾಸ್ತಿಯಾಗಿ ಕೆಲವು ಪ್ಲ್ಯಾಂಟ್ಸ್ ಹೋಗಿದೆ ಬಟ್ ಈ ವರ್ಷ ಹಾಕಬೇಕು ಇಲ್ಲಿ ಫುಲ್ ಹಾಕಬೇಕು ಅಂತ ಪ್ಲ್ಯಾನಲ್ಲಿದೆ ಮತ್ತು ನಾನು ಯಾವುದೆಲ್ಲ ಗಿಡಗಳನ್ನ ಹಾಕಿದ್ದೀನಿ ಮ್ಯಾಕ್ಸಿಮಮ್ ಡಯಾಬಿಟೀಸ್ನವ್ರಿಗೆ ಹೆಲ್ಪ್ ಆಗುವಂಥ ಗಿಡಗಳೇ ಹಾಕಿರೋದು ಅಂದರೆ ಈ ಸ್ವೀಟ್ ಜಾಸ್ತಿ ಇಲ್ಲಿದ್ದು ಈ ಸಪೋರ್ಟ್ ಆಗಿರ್ಬೋದು ಪರಂಗಿ ಮತ್ತು ಹಳಸು ಎಲ್ಲ ಸಖತ್ ಸ್ವೀಟ್ ಇರುತ್ತೆ ಬಟ್ ಈ ಸ್ಟಾರ್ ಫ್ರೂಟು ವಾಟರ್ ಆ್ಯಪಲ್ಲು ಡ್ರ್ಯಾಗನ್ ಫ್ರೂಟು ಇದೆಲ್ಲ ನಿಜವಾಗ್ಲೂ ಡಯಾಬಿಟೀಸ್ನವ್ರಿಗೆ ತುಂಬ ಚೆನ್ನಾಗಿರುತ್ತೆ ಇನ್ನು ಡ್ರ್ಯಾಗನ್ ಫ್ರೂಟ್ ಆ್ಯಕ್ಚುಲಿ ಮಾರ್ಕೆಟಲ್ಲಿ ಯಾರೆಲ್ಲ ತಿಂದಿರ್ತೀರೋ ತೊಗೊಂಡು ಅವ್ರು ಹೇಳೋದು ಇಷ್ಟೇ ಸಪ್ಪೆ ಇರುತ್ತೆ ಏನು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತ ನೀವು ಬೆಳೆದಿರೋನ್ನ ಒಂದು ಸಲ ತಿನ್ನಿ ಮಾರ್ಕೆಟಿಗೆ ಕೊಡ್ಬೇಕಾದ್ರೆ ಏನು ಮಾಡ್ತಾರೆ ಅಂದರೆ ಇನ್ನೂ ಹಣ್ಣೆ ಆಗಿರೋಲ್ಲ ಅಂಥ ಕಾಯಿ ಒಂದು ಸ್ವಲ್ಪ ಹಿದ್ವಾರ್ಗಾಯಿ ಅಂತೀವಲ್ಲ ಆ ಟೈಪಲ್ಲಿ ಆ ಕಾಯಿನ ಕಿತ್ತು ಮಾರ್ಕೆಟಿಗೆ ಕೊಡೋದು ಅದು ಅಷ್ಟೊಂದು ಟೇಸ್ಟ್ ಇರೋಲ್ಲ ಸ್ವಲ್ಪ ಸಪ್ಪೇನೆ ಫೀಲ್ ಆಗೋದು ಬಟ್ ಈ ನಾವು ಬೆಳೆದಿರೋ ಗಿಡದಲ್ಲಿ ಏನಂದರೆ ಫುಲ್ ಹಣ್ಣಾಗೋ ತನಕ ನಾವು ಗಿಡದಲ್ಲೇ ಬಿಡ್ತೀವಿ ಸೊ ಅದರಿಂದ ಸಖತ್ತಾಗಿರುತ್ತೆ ತಿನ್ನೋದಕ್ಕೆ ಒಳ್ಳೆ ಐಸ್ ಕ್ರೀಮ್ ತಿನ್ನಂಗೆ ಇರುತ್ತೆ ಟೇಸ್ಟು ಮತ್ತು ಇಲ್ಲೊಂದು ಸ್ಪೆಷಲ್ ಪ್ಲ್ಯಾಂಟ್ ಇದೆ ಮಿರಾಕಲ್ ಫ್ರೂಟ್ ಅಂತ ರೆಡ್ ಕಲರ್ ಚೆರಿ ಟೈಪ್ನಲ್ಲಿ ಇರುತ್ತೆ ಸಣ್ಣದಾಗಿ ಇದ್ರ ಸ್ಪೆಷಾಲಿಟಿ ಏನಂದರೆ ಈ ಹಣ್ಣನ್ನು ತಿಂದು ನೆಕ್ಸ್ಟು ಏನೇ ಹುಳಿ ಐಟಮ್ನ ತಿಂದ್ರೂ ಅದು ಸ್ವೀಟ್ ಫೀಲ್ ಆಗುತ್ತೆ ನೋಡಿ ಗಿಡ ಎಷ್ಟು ಚಿಕ್ಕ ಇದೆ ಇಲ್ಲಿವರೆಗೂ ಒಂದು 200 ಹಣ್ಣು ಸಿಕ್ಕಿದೆ ಇದರಲ್ಲಿ ತುಂಬ ಜನ ಟ್ರೈ ಮಾಡಿದ್ದಾರೆ ಇದನ್ನು ನಿಂಬೆಹಣ್ಣು ತಿಂದರೆ ಇದನ್ನು ತಿಂದು ನಿಂಬೆಹಣ್ಣು ತಿಂದರೆ ಸ್ವೀಟ್ ಕಿತ್ಲೆಹಣ್ಣು ತಿಂದಿರೋ ಫೀಲ್ ಬರುತ್ತೆ ಇವನ್ ಮಜ್ಜಿಗೆ ಕುಡಿದ್ರೆ ಸಿಹಿ ಇರುತ್ತೆ ಜ್ಯೂಸ್ ಕುಡ್ದಂಗೆ ಆಗುತ್ತೆ ಅನ್ನ ಸಾಂಬಾರು ತಿಂದರೆ ಪಾಯಸ ತಿಂದಂಗೆ ಆಗುತ್ತೆ ನಿಜವಾಗ್ಲೂ ಒಂದು 2-3 ಅವರ್ಸ್ ಇದ್ದರೂ ಎಫೆಕ್ಟ್ ಇರುತ್ತೆ ನೆಕ್ಸ್ಟ್ ಏನೇ ತಿಂದರೂ ಸ್ವೀಟೇನೆ ಅಂದರೆ ಹುಳಿ ಐಟಮ್ ತಿಂದರೆ ಸ್ವೀಟ್ ಅಂತ ಫೀಲ್ ಆಗುತ್ತೆ ಇದು ಇಷ್ಟರಲ್ಲೂ ಸ್ಪೆಷಲ್ ಪ್ಲ್ಯಾಂಟ್ ಇದು ಅಷ್ಟೇ ಸ್ವಲ್ಪ ನೀರು ಜಾಸ್ತಿ ಆಗಿರೋದ್ರಿಂದ ಗಿಡ ಬೆಳೀಲಿಲ್ಲ ಅಷ್ಟೊಂದು ಈಗ ಮತ್ತೆ ಚಿಗುರು ಬಂದಿದೆ ನನ್ನ ಪ್ರಕಾರ ಇನ್ನು 2 ಮಂತ್ಸಲ್ಲಿ ಫ್ರೂಟಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಈ ಸಲ ಬಿಟ್ಟಾಗ ನಿಮಗೆ ಅಪ್ಡೇಟ್ ಮಾಡ್ತೀನಿ ಯಾರಿಗೆಲ್ಲ ಬೇಕು ನನಗೆ ಹೇಳಿ ಸೊ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಿ ಪೋಸ್ಟ್ ಎಲ್ಲ ಕೇಳಬೇಡಿ ತುಮಕೂರಲ್ಲಿ ಬಂದು ಕಲೆಕ್ಟ್ ಮಾಡೋದಾದರೆ ನಿಜವಾಗ್ಲೂ ಕೊಡ್ತೀನಿ ಯಾಕಂದರೆ ಪೋಸ್ಟ್ ಎಲ್ಲ ಮಾಡಿದ್ರೆ ಕೊಳ್ತೋಗುತ್ತೆ ಬರೋದ್ರೊಳಗೆ ಟ್ರೈ ಮಾಡಿ ನೀವು ಒಂದ್ಸಲ ಸೊ ಕೊನೆಯದಾಗಿ ನಿಮಗೆ ಒಂದು ಸಜೆಷನ್ ಕೊಡಬೇಕು ಅಂತ ಇದ್ದೀನಿ ಏನಂದರೆ ಏನೆಲ್ಲ ಪ್ಯೂರೆಸ್ಟ್ ಫಾರ್ಮಲ್ಲಿ ಸಿಗುತ್ತೆ ಅದನ್ನು ತಿನ್ನೋದಕ್ಕೆ ಕುಡಿಯೋದಕ್ಕೆ ಟ್ರೈ ಮಾಡಿ ತಿನ್ನುವಂಥ ಐಟಮ್ಸ್ನ ಎಕ್ಸಾಂಪಲ್ ನೋಡೋದಾದರೆ ಎಳ್ನೀರು 30-35 ರೂಪಾಯಿಗೆ ಸಿಗುತ್ತೆ ತೊಗೊಳ್ಳಿ ಕುಡೀರಿ ಅದೇ ಪೆಪ್ಸಿ ಕೋಕೋ ಕೋಲಾ ಆದರೆ 50-60 ರೂಪಾಯಿ ಕೊಟ್ಟು ಕುಡಿತಾರೆ ಏನು ಚೌಕಾಸಿ ಮಾಡಲ್ಲ ಎಲ್ಲೋ ಕೆಲವರು ಚೌಕಾಸಿ ಮಾಡ್ತಾರೆ ಎಳ್ನೀರಿಗೂ 35 ಹೇಳ್ತಿರ್ತಾರೆ 30 ರೂಪಾಯಿ ಕೊಡಿ 30 ರೂಪಾಯಿ ಕೊಡಿ ಅಂತಾರೆ ಅದೇ ಹೋಗಿ ಪೆಪ್ಸಿಗೆ ಮಾಡಿ ನೋಡೋಣ ಮಾಡಲ್ಲ ಯಾಕಂದರೆ ಬ್ರ್ಯಾಂಡ್ MRP ಆಗಲೇ ಸ್ಟಿಕ್ಕರ್ ಇರುತ್ತೆ ಸೊ ಮಾಡೋಕ್ಕೋಗಲ್ಲ ಸೊ ನಾನು ಕುಡಿತೀನಿ ಕುಡಿಯಲ್ಲ ಅಂತಲ್ಲ ಒಂದು 1 ವರ್ಷಕ್ಕೆ 4-5 ಸಲ ಪೆಪ್ಸಿ ಕೋಕೋ ಕೋಲಾ ಕುಡದೇ ಇರ್ತೀನಿ
ಬಟ್ ಆದಷ್ಟು ಎಳ್ನೀರು ಕುಡಿಯೋದಕ್ಕೆ ಟ್ರೈ ಮಾಡಿ, ಪ್ಯೂರೆಸ್ಟ್ ಫಾರ್ಮಲ್ಲಿರುತ್ತೆ. ಯಾಕಂದರೆ ಅದಕ್ಕೇನು ಕೆಮಿಕಲ್ ಮಿಕ್ಸ್ ಮಾಡೋದಕ್ಕಾಗಲ್ಲ, ಡೈರೆಕ್ಟ್ ತೋಟದಿಂದ ಗಿಡದಿಂದ ಏನು ಕಿತ್ತಿರ್ತಾರೆ ಅದನ್ನು ಡೈರೆಕ್ಟಾಗಿ ತಂದು ಮಾರ್ತಿರ್ತಾರೆ. ಸೊ ಅದನ್ನು ಕುಡೀರಿ. ಜೊತೆಗೆ ನಿಮಗೆ ಕೊಬ್ಬರಿ ಸಿಕ್ಕಿದ್ರೆ ಅದರಲ್ಲಿ ಎಣ್ಣೆ ಮಾಡಿಸ್ಕೊಂಡು ತಿನ್ನಿ, ತುಂಬ ಒಳ್ಳೆಯದು ದೇಹಕ್ಕೆ. ಜಾಗ ಇದ್ದರೆ ಅಥವಾ ಜಾಗ ಇಲ್ಲ ಅಂದರೂ ಪರವಾಗಿಲ್ಲ, ಎರಡು ಪಾಟ್ ಇಟ್ಕೊಂಡು ಹಣ್ಣಿನ ಗಿಡಗಳನ್ನ ಬೆಳೀರಿ. ಎಕ್ಸಾಂಪಲ್ ಈ ಸ್ಟಾರ್ ಫ್ರೂಟು ಮತ್ತು ವಾಟರ್ ಆ್ಯಪಲ್ ಏನಿದೆ ಇದನ್ನು ಆರಾಮ್ಸಾಗಿ ಬೆಳಿಬೋದು. ಮನೆಗೆ ಆಗೋವಷ್ಟು ಅಂತೂ ಸಿಕ್ಕೇ ಸಿಗತ್ತೆ. ಅಟ್ಲೀಸ್ಟ್ ಹಕ್ಕಿ ತಿಂದು ಮತ್ತು ಹುಳಗಳು ತಿಂದ್ರೂ ಒಂದು 40% ಆದರೂ ನಿಮ್ಮ ಕೈಗೆ ಸಿಗುತ್ತೆ. ನಮ್ಮ ಪಾಲಿಸಿ ಇರೋದು ಅದೇ, ಹಕ್ಕಿ ತಿನ್ನೋದಕ್ಕಾಗಲಿ ಹುಳ ತಿನ್ನೋದಕ್ಕಾಗಲಿ ನಾವು ಬೇಜಾರಾಗಲ್ಲ, ನಮಗೆ ಎಷ್ಟು ಸಿಗುತ್ತೋ ಅಷ್ಟನ್ನು ತಿಂತೀವಿ. ಸೊ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ವೀಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ನನ್ನ ಇನ್ನೊಂದು ಚಾನಲ್ ಕರ್ಟೆಕ್ ಕನ್ನಡ, ಅದಕ್ಕೂ ಸಬ್ಸ್ಕ್ರೈಬ್ ಮಾಡಿ, ಅದರಲ್ಲಿ ಕಾರ್ ರಿವ್ಯೂಸ್ ಹಾಕ್ತಿರ್ತೀನಿ. ಜೊತೆಗೆ ಎಲ್ಲ ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕ್ಸು ಡಿಸ್ಕ್ರಿಪ್ಷನಲ್ಲಿ ಇದೆ, ನನ್ನ ಪರ್ಸನಲ್ ಅಕೌಂಟ್ ಇದೆ, ಫಾರ್ಮ್ ಸ್ಕಲ್ಪ್ಟರ್ ಇದೆ. ಜೊತೆಗೆ ನನ್ನ ತಂಗಿ ಆರ್ಟಿಸ್ಟು, ಅವ್ರು ಮಾಡುವಂಥ ಡ್ರಾಯಿಂಗ್ಸ್ ಪಿಕ್ಚರ್ಸ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಹಾಕ್ತಿರ್ತಾರೆ, ಅದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಇದೆ, ಹೋಗಿ ಅದನ್ನು ಫಾಲೋ ಮಾಡಿ. ಮತ್ತೆ ನಮ್ಮ ಭೇಟಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.